ಇದು ಬೆಂಗಳೂರು ಎಂಬ ಮಾಯಾನಗರಿ. ಇಲ್ಲಿಗೆ ದಿನನಿತ್ಯ ನೂರಾರು ಜನ ಸಾವಿರಾರು ಕನಸುಗಳು ಹೊತ್ಕೊಂಡು ಬರ್ತಾರೆ. ಅದರಲ್ಲಿ ಕೆಲವರು ಸಫಲರಾಗ್ತಾರೆ, ಕೆಲವರು ವಿಫಲರಾಗ್ತಾರೆ, ಇನ್ನೂ ಕೆಲವರು ಇಲ್ಲಿನ ದುಷ್ಟ ವ್ಯವಸ್ಥೆಯ ಕೈಗೆ ಸಿಕ್ಕಿ ನಲಗುತ್ತಾರೆ. ಇಲ್ಲೋ ಕುಡಿಯೋ ನೀರಿಂದ ಹಿಡಿದು ಬಿಸಾಡೋ ಕಸದವರೆಗೂ ಮಾಫಿಯಾಗಳದೇ ಕಾರುಬಾರು. ಒಟ್ಟಾರೆ ಹೇಳಬೇಕು ಅಂದರೆ ಇದು ಮಾಫಿಯಾಗಳ ತಾಣ. ಜನ ಸಾವಿರಾರು ಕನಸುಗಳು ಹೊತ್ಕೊಂಡು ಬರ್ತಾರೆ. ಅದರಲ್ಲಿ ಕೆಲವರು ಸಫಲರಾಗ್ತಾರೆ, ಕೆಲವರು ವಿಫಲರಾಗ್ತಾರೆ, ಇನ್ನೂ ಕೆಲವರು ಇಲ್ಲಿನ ದುಷ್ಟ ವ್ಯವಸ್ಥೆಯ ಕೈಗೆ ಸಿಕ್ಕಿ ನಲಗುತ್ತಾರೆ. ಇಲ್ಲೋ ಕುಡಿಯೋ ನೀರಿಂದ ಹಿಡಿದು ಬಿಸಾಡೋ ಕಸದವರೆಗೂ ಮಾಫಿಯಾಗಳದೇ ಕಾರುಬಾರು. ಒಟ್ಟಾರೆ ಹೇಳಬೇಕು ಅಂದರೆ ಇದು ಮಾಫಿಯಾಗಳ ತಾಣ.
ಪಾರಿ ನೀಡೆ ಪೌರಿ ಪಾರಿ ನಿನ್ನ ಬ್ಯಾಗ್ ಹೊತ್ಕೊಂಡು ಬರಕ್ ನಾನು ನೆನ್ ಕತ್ತೆ ಅನ್ಕೊಂಡೇನು. ಆಫೀಸ್ನಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ರೆ ಬಿಟ್ಟು ಬಂದಿದ್ಯಲ್ಲ, ನೀನೆಂಥ ಫ್ರೆಂಡು? ವಿಷಯ ಅಯ್ಯೋ ಲೋ ಲೋ, ನನ್ನ ಮಗನೇ 6 ತಿಂಗಳಿಂದ ಬರೀ ನೋಡ್ತಾನೆ ಇದೆಯಲ್ಲೋ, ಮುಖ ನೋಡಿದ್ರೆ ಮಕ್ಕಳಾಗಲ್ಲ ಕಣು. ನೀನು ಹೀಗೆ ನೋಡ್ತಾನೆ ಇರೋ, 1 ವರ್ಷ ಆದಮೇಲೆ ಅವಳ ಕೈಲಿ ಕೂಸಿರುತ್ತೆ, ನಿನ್ನ ಕೈಲಿ ವಿಸ್ಕಿ ಗ್ಲಾಸ್ ಇರುತ್ತೆ. ಪ್ರೀತಿ ನೋಡಿದ ತಕ್ಷಣ ಹುಟ್ಟೋದಿಲ್ಲ ಕಣ್ರು, ಅದು ತಾನಾಗೇ ಹರಡ್ಬೇಕು. ಅದಕ್ಕೆ ಸಮಯ ಸಂದರ್ಭ ಕೂಡು ಬರಬೇಕು. ಅದೊಂಥರ ಪರೀಕ್ಷೆ ಇದ್ದಾಗೆ ಪಕ್ಕ ಪ್ರಿಪ್ರೇಷನ್ ಬೇಕು, ಇಲ್ಲ ಅಂದ್ರೆ 3ನೇ ಕ್ಲಾಸಲ್ಲಿ 6 ಸಲ ಡಿಮ್ ಕೊಡದಂಗೆ ಆಗತ್ತೆ. ಹಾಗಂತ ನೀನು ಓದ್ತಾನೆ ಇರೋ, ಬೇರೆ ಯಾವನೋ ಬಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾನೆ, ಜೊತೆಗೆ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾನೆ. ನೋಡ್ರು, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಪ್ರೀತಿ ಮಾಡಿದ್ರಿಗೆ ಮಾತ್ರ ಅದ್ರ ಫೀಲ್ ಏನು ಅಂತ ಗೊತ್ತಾಗೋದು. ನೋಡ್ ಮಾಮ, ಇದುವರೆಗೂ ಹುಡುಗಿಯರಿಂದ ಹೋದ ಯಾವ ಗಂಡಸು ಉದ್ದಾರ ಆಗಿಲ್ಲ ಅಂತ ಹೇಳ್ಕೊ. ಎಲ್ಲಿ ಇಂಥವ್ರೆಲ್ಲ ಗಂಡಸ್ರ ಬಗ್ಗೆ ಮಾತಾಡಂಗ ಅದ್ರಲ್ಲಪ್ಪ. ಏಯ್ ಹೊಡೆಯೋದು ಇಟ್ಕೋಬೇಡ. ಲೋ ನನ್ನ ಮಕ್ಕಳ, ನೀವಿಬ್ರು ಬಗಲ್ಕ ದುಶ್ಮನ್ ಇದ್ದಂಗೆ ಕಣ್ರ. ನಿನಗೆ ಏನೋ ಫ್ರೆಂಡು ಕಷ್ಟಪಟ್ಟು ಲವ್ ಮಾಡ್ತಾ ಇದ್ದಾನೆ, ಅವ್ನ ಲವ್ಗೆ ಏನೇ ಆಗೋಣ ಅನ್ನೋದನ್ನ ಬಿಟ್ಟು
ನೀವೇ ಅಡ್ಗಲ್ ಹಾಕ್ತಿರಲ್ರಲ್ಲ ಅಯ್ಯಾನೇ ಮತ್ತು ವೆಂಕಿ ಅದ್ ಹಾಗಲ್ಲ ಕಣಲ್ಲ. ಓ ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ, ಓಣದ ಮುಂದೆ ಕಿನ್ರಿ ಬಾರಿಸ್ದಂಗೆ. ಏನಾಯ್ತು ಅಮ್ಮಲ್ಲ ಸಾಕಮ್ಮ, ಈಗಾಗ್ಲೇ ಎರಡು ದೋಸೆ ತಿಂದೆ. ಲೇ ಇನ್ನೊಂದ್ ತಿನ್ನೆ ಪರವಾಗಿಲ್ಲ. ಅಮ್ಮ ನೀನ್ ಹೀಗ್ ಮುದ್ದು ಮಾಡಿ ತಿನ್ನಿಸ್ತಾ ಇದ್ರೆ ನಾನಂತೂ ಈ ಜನ್ಮದಲ್ಲಿ ಸಣ್ಣಾಗಲ್ಲ. ಸಣ್ಣಗಾಗಿ ನೀನ್ ಏನೇ ಸಾಧಿಸ್ಬೇಕಾಗಿದೆ, ನಿನ್ ವಯಸ್ಸಲ್ಲಿ ನಾನ್ 10 ದೋಸೆ ತಿಂತ ಇದ್ದೆ ಗೊತ್ತಾ? ಹ್ಮ್ ನೋಡಿದ್ರೇನೆ ಗೊತ್ತಾಗುತ್ತೆ. ಹ್ಮ್ ಏನಂದೆ? ಮೈ ಮಮ್ಮಿ ಸ್ಟ್ರಾಂಗ್. ಆಹಾ ಥ್ಯಾಂಕ್ ಯು ಮೇಡಮ್. ಏನು ಅಮ್ಮನವ್ರು ಯಾವ್ದಕ್ಕೋ ಸ್ಕೆಚ್ ಹಾಕ್ತಾರೋ ಹಾಗಿದೆ. ನಿನ್ನ ಯಾಮಾರ್ಸಕ್ ಆಗತ್ತಾ? ಏನಿಲ್ಲಮ್ಮ, ಕಾಲೇಜ್ ಡೇ ಫಂಕ್ಷನ್ಗೆ ಒಂದ್ 500 ರೂಪಾಯಿ ಬೇಕಾಗಿತ್ತು, ಪ್ಲೀಸ್. ಇದಕ್ಕೇನು ಕಮ್ಮಿ ಇಲ್ಲ, ಅದಕ್ಕೆ ಇದಕ್ಕೆ ಅಂತ ಹೇಳ್ಕೊಂಡು ಇಡೀ ವರ್ಷ ನಿಮ್ ಕಾಲೇಜ್ ನಲ್ಲಿ ವಸೂಲಿ ಮಾಡ್ತಾನೆ ಇರ್ತಾರೆ. ಅಮ್ಮ ನಿನ್ ಲೆಕ್ಚರ್ ಕೇಳಿ ಕೇಳಿ ಬೋರ್ ಆಯ್ತು, ಇದನ್ನ ನಿನ್ ಸ್ಕೂಲ್ ಹುಡುಗರ ಹತ್ರನೇ ಇಟ್ಕೋ. ಟೈಮ್ ಆಯ್ತು, ಪ್ರಾಕ್ಟೀಸ್ಗ್ ಬೇರೆ ಹೋಗ್ಬೇಕು. ಬರ್ತೀನಿ. ಅಮ್ಮ ದುಡ್ಡು ಕೊಡ್ತೀಯೋ ಇಲ್ವೋ? ಅಯ್ಯೋ ಕೊಡ್ತೀನಿ ಕಣೆ ಮರಾಯ್ತಿ, ಕೊಡದೆ ಹೋದ್ರೆ ನೀನ್ ಎಲ್ಲಿ ಬಿಡ್ತೀಯ? ಎಲ್ಲ ನಿಮ್ ಅಪ್ಪನ್ ಬುದ್ಧಿನೇ. ಅಮ್ಮ ಸ್ವರ್ಗದಲ್ಲಿ ಸುಖವಾಗಿರೋ ಅಪ್ಪನ್ ವಿಷಯನ ತಿಂಗಳಿಗೊಂದ್ಸತಿ ಎತ್ತದೇ ಇದ್ರೆ ಸಮಾಧಾನನೇ ಆಗಲ್ವಾ ನಿನ್ಗೆ? ಲೇ ನಿನಗೇನೆ ಗೊತ್ತು, ನಿಮ್ ಅಪ್ಪನ್ಗೆ ದಿನಾ ಬುದ್ಧಿ ಹೇಳ್ತಾ ಇದ್ದೆ ದುಡಿಯೋದ್ರಲ್ಲಿ ನಾಳೆಗೂ ಸ್ವಲ್ಪ ಉಳಿಸಿ ಅಂತ. ಕೇಳಿದ್ರ ನನ್ ಮಾತು? ನಿಮ್ ಅಪ್ಪ ಅವತ್ತಿಂದ ಅವತ್ತೇ ಖರ್ಚು ಮಾಡ್ತಾ ಇದ್ರು. ಕೇಳಿದ್ರೆ ಇವತ್ತಿದ್ದೀವಿ ಇನ್ ನಾಳೆ ಇರ್ತೀವೋ ಇಲ್ವೋ ಅಂತ ಹೇಳ್ಕೊಂಡು ಹೇಳ್ಕೊಂಡೆ ಹೋಗ್ಬಿಟ್ರು. ಆದ್ರೆ ಇವತ್ತು ಅವ್ರಿಲ್ಲ, ಈಗ ನಾನ್ ತಾನೇ ಅನ್ಭವಿಸ್ತಾ ಇರೋದು. ಅಪ್ಪನ್ ಬಯೋದ್ ಬಿಟ್ಟು ಮೊದ್ಲು ಕಾಸ್ ಕೊಡು. ತಗೋ, ನಿಂಗು ಟೈಮ್ ಆಯ್ತಲ್ಲ, ನೀನು ಹೊರಡು. ಹ್ಮ್ ಶೂ ಟೈಮ್ ಆಯ್ತು. ಹುಷಾರೇ, ಏನ್ ಬೇಕು ಹೇಳಿ ಸರ್? ಮೂರ್ ಐಸ್ ಕ್ರೀಮ್ ಕೊಡಮ್ಮ, ಬಿಸಿ ಸ್ವಲ್ಪ ಕಡಿಮೆ ಇರ್ಲಿ. ಐಸ್ ಎಲ್ಲಾದ್ರೂ ಬಿಸಿ ಇರುತ್ತಾ? ಯಾವ್ದು ಬೇಕು ಹೇಳಿ ಸರ್? ಸುಮ್ನೆ ಜೋಕ್ ಮಾಡ್ದೆ. ಈ ನನ್ನ ಮಗನ್ ಲವ್ಗೆ ಗ್ರೀನ್ ಸಿಗ್ನಲ್ ಲೇಟ್ ಆಗಿ ಸಿಗ್ಲಿ, ನಾವು ಅಲ್ಲಿವರೆಗೂ ಸೊಂಪಾಗಿ ಮೇಯ್ಬೋದು. ಬೇಗ ತಗೊಂಡ್ಬಮ್ಮ, ಲೇಟ್ ಆದ್ರೆ ಐಸು ಗಂಜಿ ಆಗ್ಬಿಡುತ್ತೆ. ಕೊಡು ಕೊಡು. ಮತ್ತೇನ್ ಬೇಕು ಸರ್? ಇದನ್ ತಿಂದಾದ್ಮೇಲೆ ಆಮೇಲೆ ಹೇಳ್ತೀನಿ ರಜಾ. ತುಂಬಾ ಅರ್ಜೆಂಟ್ ಅವನಿಗೆ, ಹೋಗಪ್ಪ ಹೋಗು. ಓ ಮಿಸ್ಟರ್ ಮಜ್ನು, ಐಸ್ ಕ್ರೀಮ್ ನಾ ಬಾಯಿಗೆ ಇಟ್ಕೊಳ್ಳಿ. ಏನೋ ನಡೆಯುವುದು ಮುಂದೆ
ಶೋಭೆ ಯಾಕೆ ಕಣ್ಣು ಕಣ್ಣು ಕೂಡಿ ಆಗಿ ಹೋದ ಕೂಡಿ ಎಂದು ಮುಗಿಯದು ಯಾಕೆ ತಾನೇ ತಾನೇ ಎದೆಯಲ್ಲಿ ತಂಗಾಳಿ ಮೆಲ್ಲ ಮೆಲ್ಲ ಕದಲಿದೆ ಜೋಕಾಲಿ ಮುಕ್ಕು ಹಿಕ್ಕಿ ಅರಳಿದ ಹೂವಲ್ಲಿ ಯಾರೋ ನಿಂತು ನಗುವುದು ಯಾಕಲ್ಲಿ ಅರೆರಿ ಏನು ಆಗುತ್ತಿದೆ ಮನಸ್ಸೇ ಕೈಯ ಚಾರುತ್ತಿದೆ ಹೃದಯ ಹಾಡು ಹಾಡುತ್ತಿದೆ ಕನಸು ಕಣ್ಣ ತುಂಬುತ್ತಿದೆ ಅಯ್ಯೋ ನನ್ ಮುದ್ದು ನನ್ ಬಂಗಾರ ತಗೋ ಬಂದ್ ತಿನ್ನು ಎಷ್ಟು ಸೊರಗೋಗಿದ್ಯಾ ಇನ್ಮೇಲೆ ನಿನ್ಗೆ ಹೊಟ್ಟೆ ಹಸಿವಾದ್ರೆ ನನ್ ಹೋಟೆಲ್ಗೆ ಬಾ ಏನ್ ಬೇಕಾದ್ರೂ ತಿನ್ನು ದುಡ್ಡೇನು ಕೊಡ್ಬೇಡ ಅಕ್ಕಿ ಮೂಟೆ ಇರ್ತಾನಲ್ಲ ಅಯ್ಯೋ ಅದು ಅಕ್ಕಿ ಮೂಟೆ ಅಲ್ಲ ಮಂಡಕ್ಕಿ ಮೂಟೆ ನೋಡಕ್ ಮಾತ್ರ ದಪ್ಪ ಒಳಗಡೆ ಏನೂ ಇಲ್ಲ ನನ್ ಬಂಗಾರ ಆ ಮಾಡಪ್ಪ ಅವನ ಹಿಂಗೆ ಪಾಪು ಪಾಪು ಅಂತಾರು ಒಂದಲ್ಲ ಒಂದ್ ದಿವಸ ಕೊಡ್ತಾನ ಪಾಪುನ ಕೈಗೆ ನೀನ್ ಹಿಂಗೆ ಮಾಡ್ತಿದ್ರೆ ಒಂದಿ ಮಾಡ್ಬಿಡ್ತೀನಿ ಆಮೇಲೆ ಜೀವನ ಪರ್ಯಂತ ಬಾವಲಿ ತರ ಒಂದು ಎರಡು ಬಾಯಲ್ಲ ಹೋಗ್ಲಿ ಬಿಡ್ರಿ ಪಾಪ ಹುಡುಕ್ ಬುದ್ಧಿ ಇವ್ನಿನ್ನೂ ಚಿಕ್ಕವನು ಹೋಗಿ ಹೋಗಿ ನೀವ್ ಇವನ್ಗೆ ಹೊಡಿತೀರಲ್ಲ ಕಟ್ಕೊಂಡ್ರವ್ ಬಿಟ್ಬಿಟ್ಟು ಈ ನನ್ ಮಗನ್ ಸಾಕ್ ಸುಮ್ನೆ ನನ್ ಮಗನೇ ಮೂರಡಿ ನನ್ ಕೈ ಸಿಕ್ಕ ನೀನು ಕುಕ್ಕರ್ ಒಳಗ್ ಕೂಗಿಸ್ಬಿಡ್ತೀನಿ ಏನ್ ಮಗ ಮದ್ವೆ ಗಂಡಿನ ತರ ರೆಡಿ ಆಗ್ತಾ ಇದ್ಯಾ ಏನ್ ಸಮಾಚಾರ ಇವತ್ತೇನೆ ಆದ್ರೂ ಅವಳಿಗೆ ಪ್ರಪೋಸ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆಲ್ ದಿ ಬೆಸ್ಟ್ ಮಗ ಥ್ಯಾಂಕ್ ಯು ಮಗ ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ಜಯಶೀಲನಾಗಿ ಬಾ ಓಹೋ ಅದಕ್ಕೆ ನಾ ಇವತ್ ನನ್ ಕೈಲಿ ಬೆನ್ ತಿಕ್ಕಿಸ್ಕೊಂಡಿದ್ದು ಇವನ್ ಹತ್ರ ಬೆನ್ ತಿಕ್ಕಿಸ್ಕೊಂಡ ಆಹಾ ಬಲ್ ನನ್ ಮಗ ಕಣೋ ನೀನು ಲೇಟ್ ಆಯ್ತಪ್ಪ ನಾನ್ ಬರ್ತೀನಿ ಬಾ ಬಾಯ್ ಬಾಯ್ ಆಲ್ ದಿ ಬೆಸ್ಟ್ ಎಕ್ಸ್ಕ್ಯೂಸ್ ಮಿ ಸ್ವಾತಿ ಅವರೇ ನನ್ನ ಹೆಸರು ವೆಂಕಿ ಅಂತ ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನನ್ನ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ವೋ ಆದರೆ ನಿಮ್ಮ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಪ್ರತಿದಿನ ನೋಡ್ತಾನೆ ಇದ್ದೀನಿ ಪ್ರತಿ ಕ್ಷಣ ನಿಮ್ಮನ್ನು ನೆನೆಸ್ಕೊತಾ ಇರ್ತೀನಿ ನಿಮ್ಮ ಹತ್ರ ತುಂಬ ಸಲ ಮಾತಾಡಬೇಕು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಇವತ್ತು ಧೈರ್ಯ ಮಾಡಿ ಬಂದಿದ್ದೀನಿ ಏನೇ ಆಗ್ಬಿಡ್ಲಿ ಇವತ್ತು ಹೇಳೇ ಬಿಡ್ತೀನಿ ಐ ಲವ್ ಯು ಓಯ್
ಕಣ್ರ, ರಸ್ತೆಲಿ ಬೆಳ್ಳಿಗಿರೋ ಹುಡುಗಿ ಕಂಡ್ರೆ ಸಾಕು, ತೆಳ್ಳಿಗಿರೋ ರೋಸಾ ಹೂ ಹಿಡ್ಕೊಂಡ್ ಬಂದ್ಬಿಡ್ತೀರಾ ಲವ್ ಅಂತ. ನಮ್ಮ್ಯಾರ್ಯಾ ಹುಡುಗಿಗೆ ನಮ್ ಮುಂದೆ ಕಾಳ ಹಾಕಿದ್ರೆ ಬಿಟ್ಬಿಡ್ತೀವಾ? ಹುಷಾರ್ ನೋಡಿ ಮೇಡಮ್, ಬೆಲ್ಲ ಇದ್ ಕಡೆ ಇರುವೆಗಳು ಸಹಜ. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರು, ನೈಟ್ ಆಗ್ಲಿ ಡೇ ಆಗ್ಲಿ, ಮಳೆ ಇರ್ಲಿ ಬಿಸ್ಲಿರ್ಲಿ, ಎನಿ ಟೈಮ್ ಒಂದೇ ಒಂದ್ ಫೋನ್ ಮಾಡಿ, ಇಲ್ಲ ಮಿಸ್ ಕಾಲ್ ಕೊಡಿ. ಈ ಸೀನಾ ಮಿಸ್ ಇಲ್ದ ಎಂಟ್ರಿ ಕೊಡ್ತಾನೆ. ನಾವ್ ಎಂಟ್ರಿ ಕೊಟ್ಮೇಲೆ ಗೊತ್ತಲ್ವಾ ನಾವ್ ಕೊಡೋ ಮಾಂಜಾಗಳು. ನನ್ ಫೋನ್ ನಂಬರ್ ಗೊತ್ತು ತಾನೆ? 9845021212. ಓಕೆ. ಸಾರಿ ಕಣೆ, ಲೇಟ್ ಆಗೋಯ್ತು. ಇಟ್ಸ್ ಓಕೆ, ಬೇಗ ಹೋಗೋಣ ನಡಿ. ಅಣ್ಣ, ಬೀಡ ಅಂಗಡಿ ರಾಮ ಹೇಳ್ದೆ ಕೇಳದೆ ಊರ್ಗೆ ಹೋಯ್ತಾನೆ. ಇನ್ನ 5,000 ರೂಪಾಯಿ ಕೊಡ್ಬೇಕು. ಬೀಗ ಹೊಡೆದು ಅಂಗಡಿಲಿರೋ ಸಾಮಾನೆಲ್ಲ ಎತ್ಕೊಂಡ್ ಬಂದ್ಬಿಡ. ಬೇಡ ಅಣ್ಣ. ಅಣ್ಣ ಅಣ್ಣ, ಈ ಮೆಂಟಲ್ ರಾಜ ಆ ಮಾರ್ವಾಡಿನ ಆಫ್ ಮಾಡಿದಾನೆ. ಪೊಲೀಸ್ನವರು ಎಲ್ಲ ಕಡೆ ಹುಡುಕ್ತಿದ್ದಾರೆ ಇವನ್ನ. ಯಾಕೋ ಹಂಗ ಮಾಡ್ದಲ್ಲ ಅಣ್ಣ. ಬಡ್ಡಿ ದುಡ್ಡು ಕೊಡೋಕೆ ಆನನ್ ಮಗ ಒಂದು ವಾರದಿಂದ ಇವತ್ತು ನಾಳೆ ಅಂತ ಸತಾಯಿಸ್ತಾ ಇದ್ದ. ಅದಕ್ಕೆ ರಾಜ, ಈ ಬಡ್ಡಿ ವ್ಯವಹಾರದಲ್ಲಿ ಹೊಡಿತೀನಿ ಬಡಿತೀನಿ ಅಂತ ಹೆದರ್ಸ್ಬೇಕು ಅಷ್ಟೇ, ಆದ್ರೆ ಹೊಡಿಬಾರ್ದು. ಹೊಡೆದ್ರೆ ದುಡ್ಡು ಬರಲ್ಲ, ಗೊತ್ತಾಯ್ತಾ? ಆಯ್ತಣ್ಣ. ಸರಿ, ಪೊಲೀಸ್ನವ್ರಿಗೆ ಕಣ್ಣಿ ಬಿಡ್ಬೇಡ, ಎಲ್ಲಾದ್ರೂ ಹೋಗು. ಅದಕ್ಕೆ ಅಣ್ಣ ಹೇಳೋದು, ಇಂಥ ಮಜೂರಿಗಳನ್ನ ಕೆಲ್ಸಕ್ಕೆ ಇಟ್ಕೋಬೇಡ ಅಂತ. ನಾವ್ ಮಾಡಿರೋ ಡೀಲ್ ದುಡ್ಡೆಲ್ಲ ಈ ನನ್ ಮಕ್ಕಳಿಂದ ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಸುರಿದೇ ಆಗೋಯ್ತು. ಅದ್ ಸರಿ, ಆ ಮತ್ತಿಕರ ಸೈಟ್ ವಿಚಾರ ಏನಾಯ್ತು? ಎನ್ಕ್ವೈರಿ ಮಾಡ್ದೆ ಅಣ್ಣ. ಅವನ್ಯಾರೋ ಡಾಕ್ಟ್ರು ಫಾರ್ನಲ್ಲಿ ಇದಾನಂತೆ, 5 ವರ್ಷಕ್ಕೋ 10 ವರ್ಷಕ್ಕೋ ಬಂದ್ ಹೋಗ್ತಾನಂತೆ. ಕಾಂಪೌಂಡ್ ಹಾಕಿ ಪೊಸಿಷನ್ಗೆ ಹೋಗೋಣ, ಡಾಕ್ಯುಮೆಂಟ್ ರೆಡಿ ಮಾಡ್ತೀನಿ. ಕಾಂಪ್ರಿಗೆ ಏನಾದ್ರು ಬಂದ್ರೆ ನಮ್ಗೆ ಏನಾದ್ರು ವರ್ಕೌಟ್ ಆದ್ರೆ ಬಿಟ್ಬಿಡೋಣ. ಆಚಾರ ಪ್ಲಸ್ ವಿಚಾರ ಇಸ್ ಈಕ್ವಲ್ ಟು ಸಮಾಚಾರ. ಇದೆಲ್ಲ ಹೇಳೋದಿಕ್ಕೆ ಟೈಮ್ ಇಲ್ಲ ಈಗ ನನಗೆ, ನನಗ ತುಂಬಾ ಬಿಸಿ. ಏ ಬ್ರದರ್, ಅರ್ಜೆಂಟಾಗಿ ಒಂದ್ನಾಲ್ಕು ಗಾಂಧಿ ಹೊಡೆ. ದಿನ ಹಿಂಗೆ ಗಾಂಧಿ ಹೊಡಿ ಗಾಂಧಿ ಹೊಡಿ ಅಂತ ಹೇಳಿ ನಮ್ಮ ಅಪ್ಪನ ಆಸ್ತಿನೇ ಕರಗಿಸ್ಬಿಡ್ತೀಯ ನೀನು. ತಗ ಇಟ್ಕೋ, ಮಜಾ ಮಾಡು. ಥ್ಯಾಂಕ್ ಯು ಬ್ರದರ್. ಮಾದೇವ, ಆ ಸೈಟ್ ವಿಚಾರ ಆದಷ್ಟು ಬೇಗ ಮುಗಿಸ್ಬಿಡ್ರಪ್ಪ. ಮುಗಿಸ್ರಣ. ಯಾರಪ್ಪ? ಹಲೋ ಮಚ್ಚು ಮುನಿಯ. ಓ ನಮಸ್ಕಾರ ಶ್ರೀರಾಮ್ಪುರ್ ಡಾನ್ಗಳಿಗೆ. ನಮಸ್ಕಾರ. ಏನ್ ಗುರು ಸಮಾಚಾರ? ಇದಕ್ಕಿದ್ದಂಗೆ ಅದೇ ನಿಮ್ ಹುಡ್ಗನ್ ಕಿರಿಕು. ಕಿರಿಕ? ಹೌದು. ನಮ್ಮ ಯಾರ್ಯಾದೋನ? ಅದ್ ಯಾರಪ್ಪ ನನ್ಗೆ ಗೊತ್ತಿಲ್ದಿರೋನು. ಸರಿ ಬಿಡುಗರು, ನಾನು ಅವನ ಕರ್ಸ್ಬಿಟ್ಟು ಮಾತಾಡ್ತೀನಿ. ಅದೇ ಟೆನ್ಷನ್ ಆಗ್ಬಿಟ್ಟಿದೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ ಗುರು? ಅದಕ್ಕೆ ನಾನಿಲ್ವಾ? ನೀನ್ ತಲೆ ಕಡಿಸ್ಕೋಬೇಡ. ಸರಿ ಓಕೆ ಗುರು, ಅಷ್ಟು ಮಾಡು. ಓಕೆ ಗುರು. ನಮ್ಮ ಏರಿಯಾದ ಹುಡುಗ ಯಾರವನು? ಲೋ ಮಗ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಎಷ್ಟೇ ಹಾರ್ನ್ ನೋಡಿದ್ರು ಏನು ಪ್ರಯೋಜನ ಇಲ್ಲ ಕಣೋ. ಗ್ರೀನ್ ಲೈಟ್ ಬೀಳೋವರೆಗೂ ಕಾಯ್ಬೇಕು, ಅಲ್ಲಿವರೆಗೂ ಬಾಡಿ ಪ್ಲಸ್ ಗಾಡಿ ಎರಡನ್ನು ಸೇಫ್ ಆಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಪಂಚರ್ ಆಗಿರೋ ಬಾಡಿಗೆ ಟಿಂಚರ್ ಹಾಕೋದಿಕ್ಕೆ ಯಾರು ಬರಲ್ಲ. ಸಾರಿ ಸಾರಿ. ಇಷ್ಟು ದಿವಸ ನೋಡಿದ್ದು, ಅವಳ ಹಿಂದೆ ಸುತ್ತಾಡಿದ್ದು, ಕೈ ನೋವು ಮಾಡ್ಕೊಂಡಿದ್ದು, ಯಾವುದು ವೇಸ್ಟ್ ಆಗ್ಲಿಲ್ಲ ಕಣೋ. ನಿನ್ನ ಲೈನ್ ಕ್ಲಿಯರ್. ಏನಾಯ್ತು ಮಗ? ನೆಟ್ವರ್ಕ್ ಸಿಕ್ಬಿಡ್ತಾ? ನೆಟ್ವರ್ಕ್ ಸಿಕ್ತಾ? ನೆಟ್ವರ್ಕ್ ಹೋಗಕ್ಕೂ ಮುಂಚೆ ಟವರ್ ಹಾಕು, ಸಿಗ್ನಲ್ ಪರ್ಮನೆಂಟ್ ಆಗಿರುತ್ತೆ. ಅದ್ ಸರಿ ಮಾಮ, ಪಾರ್ಟಿ ಯಾವಾಗ? ನಿನಗೆ ಗಂಡು ಮಗು ಆದಾಗ. ಹೋಗ ಸುಮ್ಮನೆ ಜೋಕ್ ಮಾಡ್ದೆ ಕಣ. ನೋಡ್ಗುರು, ನಿಮ್ ತಾವ್ ಹೆಂಗ್ ನಿಂತವಳೆ, ಅದೃಷ್ಟ ಮಾಡಿದೀಯ ಬಿಡು. ಮಗಾ
ನಮ್ ಹುಡ್ಗಿ ಸೂಪರ್ ಮಗ, ಅವಳು ನೋಡ್ತಾ ಇದ್ರೆ 440 volts ಕರೆಂಟ್ ಸಾಕ್ ಹೊಡ್ದಂಗ ಆಗ್ತದೆ ಮಗ. ಅಲ್ಲ ಗುರು, ನೀನ್ ನೋಡಿದ್ರೆ ರೋಡ್ಗೆ ಹಾಕೋ ಡಾಂಬರ್ ತರ ಇದೀಯಾ, ಅವಳು ನೋಡಿದ್ರೆ ಆಲೋಜನ್ ಬಲ್ಬ್ ತರ. ಅವಳೆ ನಿಮ್ಮಿಬ್ಬರು ಜೋಡಿ ನೆನೆಸ್ಕೊಂತಿದ್ರೆ ಯಾವ್ದೋ ಕಿತ್ತೋಗಿರೋ ಟೆಂಟ್ ನಲ್ಲಿ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ನೋಡ್ದಂಗಿರೋದ್ ಗುರು. ಅಲ್ಲ ಗುರು, ಅಷ್ಟೊತ್ತಿನವಳ ಲುಕ್ಕು ಕೊಟ್ಟಿಲ್ಲ, ನೀನೇ ಬಂದಿಲ್ಲಿ ವಾಚ್ಮ್ಯಾನ್ ಡ್ಯೂಟಿ ಮಾಡ್ತೀಯಲ್ಲ ಗುರು. ಮಗ, ಪ್ರೀತಿ ಹುಟ್ಟಕ್ ಮುಂಚೆ ಎಲ್ರು ವಾಚ್ಮ್ಯಾನ್ ಗಳೇ, ಹುಟ್ಟಿದ ಮೇಲೆ ಕ್ಯಾಚ್ ಹಿಡ್ಕೊಂಡು ಮ್ಯಾಚ್ ಮಾಡ್ಕೋಬೇಕು. ಸಮೀರ 500 ರೂಪಾಯಿ ಬುದ್ಧಿ ಯಾವ ನಿಮ್ ಚೆನ್ನಾಗಿಟ್ಟಿರ್ಲಿ ಗೊತ್ತಿರ್ ಬುದ್ಧಿ. ಮಗ 90 ಕೊಡ್ಸಕ್ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ, ಅಂತದ್ರಲ್ಲಿ 500 ರೂಪಾಯಿ ಅದು ಬಿಚ್ಚಿಕಂಗೆ ಬಾರಪ್ಪ. ಹೋಗಮ್ಮವ್, ನಿನ್ ತಂಗ್ಳು ದೋಸೆ ಯಾವನಿಗ್ ಬೇಕು? 500 ರೂಪಾಯಿ ಕೊಟ್ಟವ್ರೆ ಒಂದ್ ಕ್ವಾರ್ಟರ್ ರಮ್ಮು, ಒಂದ್ ದಮ್ ಬಿರಿಯಾನಿ ಹಾಕೊಂಡು ಮನಿಕಂಬಿಟ್ರೆ ಒಂದ್ ವಾರ ಈ ಕಡೆ ತಿರುಗ್ ನೋಡಕ್ಕಿಲ್ಲ. ಯಾವನಿಗ್ ಬೇಕು ಹೋಗಮ್ಮ ನಿನ್ ದೋಸೆ? ಅನಿಸುತ್ತಿ ದಯಾಕೋ ಇಂದು ನೀನೇನ ನನ್ನವಳೆಂದು. ಹಾಯ್ ಅಂಟೆ, ಎಲ್ಲಿ ನಿನ್ ಗಂಡ ನೀರಾನೆ? ಆ ಎಲ್ಲೋ ಕೆಂಗೇರಿ ಮೋರಿಲ್ಲ ಈಜಾಡ್ತಿರ್ಬೇಕು. ಮಜಾ ಮಾಡ್ತಿರ್ತಾನೆ ಯಾಕಂಟಿ, ಡಲ್ ಆಗಿದೀಯಾ? ಏನ್ ಸಮಾಚಾರ? ಏನಂತ ಹೇಳಿ ಬಚ್ಚನ್, ಆ ದೇವ್ರು ಎಲ್ಲ ಕೊಟ್ಟ ಆದ್ರೆ ಒಂದ್ ಮಗು ಕೊಡ್ಲಿಲ್ಲ. ಏ ನಾನಿಲ್ವಾ ಆಂಟಿ, ಅದೊಂಥರ ಹೈಬ್ರಿಡ್ ಕರಿ ಪರಂಗಿ ಹಣ್ಣು, ನೀನ್ ನೋಡಿದ್ರೆ ಒಳ್ಳೆ ಕ್ಯಾರೆಟ್ ಇದ್ದಂಗಿದ್ಯಾ, ಅವನ್ ನೋಡಿದ್ರೆ ಹಳೆ ಬೀಟ್ರೋಟ್ ಇದ್ದಂಗಿದಾನೆ, ಅವೆರಡನ್ನು ಮಿಕ್ಸ್ ಮಾಡಿ ಸಾಂಬಾರ್ ಮಾಡಿದ್ರೆ ತಿಂದು ಅವನ್ ಗತಿ ಅವತ್ತೇ ತಿಟ್ಟಿ. ನಿನ್ ಗಂಡ ಎಣ ಸಾಕ್ಸೋ ಹಳೆ ಕಾರ್ಪೊರೇಷನ್ ವ್ಯಾನು, ಅವನ್ ನೋಡೋದಕ್ಕೆ ಅಮಾಸೆ ಇದ್ದಂಗಿದಾನೆ, ನೀನ್ ನೋಡಿದ್ರೆ ಒಳ್ಳೆ ಉಣ್ಣೆ ಇದ್ದಂಗಿದ್ಯಾ, ನಿಮ್ಮಿಬ್ಬರ್ ಜೋಡಿ ಮ್ಯಾಚೇ ಆಗಲ್ಲ. ಅಲ್ಲ ಅವನೊಂಥರ ನೀರಿ ಬಿದ್ದು ಮೊಬೈಲ್ ಇದ್ದಂಗೆ, ಬ್ಯಾಟ್ರಿನೂ ಚಾರ್ಜ್ ಆಗಲ್ಲ, ನೆಟ್ವರ್ಕು ಸಿಗಲ್ಲ, ರಿಪೇರಿ ಅಂತೂ ಮೊದ್ಲೇ ಮಾಡಕ್ಕಾಗಲ್ಲ. ಆ ನಾಟ್ರಿಗೆ ಬಂದ ನನ್ ಮಗನ್ ಇಟ್ಕೊಂಡು ಏನ್ ಮಾಡ್ತೀಯಾ? ಗುಜರಿಗೆ ಎತ್ತು ಬಿಡು. ಏಯ್ ನನ್ ಮಗನ ಇವತ್ತು ನಿರ್ನಾಮ ಮಾಡಕ್ ಬಿಡ್ತೀನಿ, ಈ ಮುಳ್ಳಂದಿ ನನ್ ಮಗನ ಅಂಗಡಿ ಒಳಗೆ ಸೇರ್ತಾರೆ. ಮೆಣಸಿನ್ಕಾಯಿ ಬಜ್ಜಿ ಕೊಡು. ಯಾಕೆ ಬಾಳೆಕಾಯಿ ಬಜ್ಜಿ ತಿನ್ನಲ್ವಾ? ಹ್ಮ್ ಬೇಡ, ಇದು ತುಂಬಾ ಖಾರವಾಗಿರುತ್ತೆ. ಏನಿದು? ಕಾಡ್ಕೋಳಿ. ಕಾಡ್ಕೋಳಿ ಕಾಡ್ಕೋಳಿ ನಾನ್ ನೋಡ್ಲೇಬೇಕು. ನೋಡಕ್ ಹೋದ್ರೆ ಕುಕ್ಕುತ್ತೆ. ಕುಕ್ಕುದ್ರೆ ಕರೆಂಟ್ ಹೊಡ್ದಾಗುತ್ತೆ. ನಿನ್ಗೂ ಇದಕ್ಕೆ ಸಂಬಂಧ ಇಲ್ಲ, ಇದು ಗಂಡ್ಕೋಳಿ. ಗಂಡ್ಕೋಳಿ? ಅಯ್ಯೋ, ಗಂಡ್ಕೋಳಿ ಅಂದ್ರೆ ನನಗ್ ತುಂಬಾ ಇಷ್ಟ, ನಾನ್ ನೋಡ್ಲೇಬೇಕು. ಏನ್ ದೊಡ್ಡ ರೌಡಿನಾ, ಹಿಂದೆ ಹಿಂದೆ ಬಂದ್ ಹಿಡಿಯೋರು ಹೇಳಿಗಳು, ನಂತರ ಮುಂದೆ ಬಂದ್ ಫೈಟ್ ಮಾಡು, ಆವಾಗ ಗೊತ್ತಾಗುತ್ತೆ ಈ ಜೂನಿಯರ್ ಬುಸ್ಲಿ ಕರಾಮತ್ ಏನು ಅಂತ. ಸ್ವಾತಿ, ನಿನ್ ಮಜ್ನು ಕಾಯ್ತಾ ಇದ್ದಾನೆ, ಅವ್ನ ಮುಖ ನೋಡಿದ್ರೆ ಇರಿಟೇಷನ್ ಆಗುತ್ತೆ. ಹಾಗಾದ್ರೆ ನನ್ ಹಿಂದೆ ಬಂದ್ ಯಾಕೆ ತೊಂದ್ರೆ ಕೊಡ್ತೀಯ ಅಂತ ಮುಖ ಕೊಡ್ದಂಗ್ ಕೇಳೆ, ಯಾಕೆ ಭಯ ಪಡ್ತೀಯ? ಲೇ, ಇವನು ಇವರಣ್ಣ ಏರಿಯಾ ರೌಡಿಗಳು, ಅವ್ರ ಸಹವಾಸ ನಮ್ಗೆ ಯಾಕೆ? ಇನ್ 3 ತಿಂಗಳು ನಮ್ಮನೆ ಲೀಸ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ, ಈ ಏರಿಯಾನೇ ಬಿಟ್ಟು ದೂರ ಹೋಗ್ತೀವಿ, ಬಾರೆ ಹೋಗೋಣ. ಸಕ್ಕಲ್ಲ ಯಾಕೋ ಮುಂಗ್ ಮುಚ್ಕೊಂಡ್ ಕುಡಿತಾ ಇದೀಯ? ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಕೇಳಿಲ್ವಾ? ಸೇದೋರ್ಗೆ 30% ಎಫೆಕ್ಟ್ ಆದ್ರೆ ಪಕ್ಕದವ್ರಿಗೆ 70% ಎಫೆಕ್ಟ್ ಆಗುತ್ತಂತೆ. ಹಾಗಾದ್ರೆ ಮೊದ್ಲು ಹೊಗೆ ಹಾಕಿಸ್ಕೊಳ್ಳೋದ್ ತಾವೇ.
ಹೊಗೆ ನಿನ್ ಕಡೆನೆ ಬರ್ತಾ ಇರೋದು. ನನಗೆ ಸಿಗರೇಟ್ ಹೋಗೆ, ತಮಗೆ ಮನೆ ಮುಂದೆ ಸೌದೆ ಹೋಗೆ. ಒದ್ದು ಬಿಡ್ತೀನಿ ನೋಡು. ಸಿಗರೇಟ್ ಸೋರೆ ಗೆಳೆಯ ನೀ
ನೀರುವಾಗ ಮಧುರವಾದ ನೋವು ಈಗ ನನ್ನೊಳಗೆ ಗೆಳತಿ ನನ್ನೊಳಗೆ ಏನೋ ತಿಂತಿದ್ಯಾ ಮಲ ಬೀಜ ಬೀಜನ ಕಡ್ಲೆ ಬೀಜ ಮಾತನ್ನ ಪೂರ್ತಿಯಾಗಾಡು ಸಾಯೋ ಯಾವ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವನು ಗಾಬರಿ ಆಗೋಯ್ತಪ್ಪ ನನಗಂತ ಯಾಕೋ ಬೂದು ಗುಂಬಕಾಯಿ ತರ ಮುಖ ಓದಿಸ್ಕೊಂಡಿದ್ಯಾ ಇಂಟರ್ವ್ಯೂಗ್ ಹೋಗಿದ್ದಲ್ಲ ಏನಾಯ್ತು ಕೆಲ್ಸ ಕೇಳಕ್ ಹೋದ್ರೆ ಗಂಡ ಹೆಣ್ಣ ಅಂತ ಕೇಳ್ದ ಅವನೇನೋ ಕನ್ಫರ್ಮ್ ಮಾಡ್ಕೊಳ್ಳೋದೇ ಕೇಳಿರ್ಬೇಕು ಕನ್ಫರ್ಮ್ಗೆ ಮಾರ್ಕ್ಸ್ ಕಾರ್ಡೋ ಬಯೋಡಾಟನೋ ಕೇಳ್ಬೇಕಪ್ಪ ಗಂಡ ಹೆಣ್ಣ ಅಂತ ಕೇಳೋದಕ್ಕೆ ಅವನೇ ನನ್ ಮದ್ವೆ ಆಗ್ತಾನ ಸರಿಯಾಗಿ ಮುಖ ಕುಗ್ದ್ ಬಂದಿದ್ದೀನಿ ಲೋ ಮಲ ಹೋಗಿದ ಕಡೆ ಎಲ್ಲ ಹೀಗೆ ಮುಖ ಕುಗ್ದ್ ಬರ್ತಾ ಇದ್ರೆ ಯಾರೋ ನಿಂಗೆ ಕೆಲ್ಸ ಕೊಡ್ತಾರೆ ಅವ್ರೇನಂದ್ರು ತಲೆ ಕೆಡಿಸ್ಕೋಬೇಡ ಈಗ ಕಷ್ಟಪಟ್ರೆ ಮುಂದಕ್ಕೆ ಸುಖ ಸಿಕ್ಕೇ ಸಿಗತ್ತೆ ಹೇಗಾದ್ರೂ ಮಾಡಿ ಕೆಲ್ಸಕ್ಕೆ ಸೇರ್ಕೋ ಜೂನ್ದಲ್ಲಿ ಮುಂದೆ ಬರ್ತೀಯ ಉಪದೇಶ ಬಿಟ್ಟಿಯಾಗಿ ಸಿಗುತ್ತೆ ಊಟ ಸಿಗಲ್ಲ ನಿನಗ್ ಬುದ್ಧಿ ಹೇಳಿ ಹೇಳಿ ನಾನೆಲ್ಲಿ ಸನ್ಯಾಸಿ ಆಗಿ ಮಠ ಸೇರ್ತೀನೋ ನನಗೆ ಗೊತ್ತಿಲ್ಲ ಅಯ್ಯಪ್ಪ ಬೀಜ ತಿನ್ನ ಮಕ್ಕಳ ಮೇಲೆ ಹಾಕ್ತೀನಿ ಬಂದ ಅಡಿಗೆ ಮಾಡ ಬೀಜ ಅಂತ ಜೋಡಿಸ್ಕೊಡೆ ದೇವಸ್ಥಾನಕ್ಕೆ ಲೇಟ್ ಆಗತ್ತೆ ಆಯ್ತಮ್ಮ ಭಾನುವಾರ ಕೂಡ ಬಿಡಲ್ಲ ನೀನು ನಮಸ್ತೆ ಆಂಟಿ ನಮಸ್ತೆ ಪಾ ಬಾ ಕೂತ್ಕೋ ಬಾಪ ಕೂತ್ಕೋ ಅಮ್ಮ ನೀವು ಮಾತಾಡ್ತಾ ಇರಿ ನಾನು ಕಾಫಿ ತಗೊಂಡ್ ಬರ್ತೀನಿ ಆಯ್ತು ಹೂವ ಚೆನ್ನಾಗಿದೆ ಯಾವೂರಪ್ಪ ಆಸ್ನ ಆಂಟಿ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ ವ್ಯವಸಾಯ ಮಾಡ್ತಿದ್ದಾರೆ ನೀನೇನ್ ಮಾಡ್ಕೊಂಡಿದ್ಯಾ ಆರ್ಸಿಐ ಕಂಪ್ನಿಲಿ ಇಂಜಿನಿಯರ್ ಆಗಿದ್ದೀನಿ ಒಳ್ಳೇದಪ್ಪ ಈಗೇನಪ್ಪ ಹಾರ್ಡ್ವೇರು ಸಾಫ್ಟ್ವೇರ್ ಅಂತ ತಿಂಗಳಿಗೆ 50-60 ಸಾವಿರ ಸಂಬಳ ತಗೊಳ್ತಾರೆ ನಮ್ದು ಹೆಸರಿಗೆ ಟೀಚರ್ ಕೆಲ್ಸ ಸಂಬಳ ಅಷ್ಟಕ್ಕಷ್ಟೇ ಮನೆ ಖರ್ಚಿಗೆ ಸರಿ ಹೋಗುತ್ತೆ ಅಮ್ಮ ಮಾತೆತ್ತಿದ್ರೆ ಬರೀ ಖರ್ಚಿನ ಮಾತುಗಳೇ ಇವಳಿಗೇನಪ್ಪ ಗೊತ್ತಾಗ್ಬೇಕು ಬರೀ ಹುಡುಗಾಟನೆ ಕಷ್ಟ ಏನು ಅಂತ ಗೊತ್ತಿದ್ರೆ ತಾನೆ ಸುಖವಾಗಿ ಸಾಕ್ಬಿಟ್ಟಿದೀವಲ್ಲ ಅಮ್ಮ ನನ್ ಓದ್ ಮುಗಿದ್ಮೇಲೆ ನಿನ್ನ ಸುಖವಾಗಿ ನೋಡ್ಕೋತೀನಿ ಆಯ್ತ್ ಕಂದ ನೋಡು ನಾಳೆ ದಿವಸ ನಿನ್ ಸಂಸಾರ ನಡೆಸೋಳು ಖರ್ಚು ವೆಚ್ಚದ ಬಗ್ಗೆ ಮಿತಿ ಇರ್ಬೇಕು ಯಾಕೆಂದ್ರೆ ಎಲ್ಲಾದ್ರ ಬೆಲೆ ಆಕಾಶಕ್ಕೇರಿದೆ ಬಾಯ್ ಬಾಯ್ ಬಡ್ಕೊಳ್ಳೋ ಹಾಗಾಗಿದೆ ಜೀವನ ನಡೆಸೋದು ತುಂಬಾ ಕಷ್ಟ ಸರಿ ಆಂಟಿ ನಾ ಬರ್ತೀನಿ ಆಯ್ತಪ್ಪ ಮನೆಯವ್ರಿಗೆ ಕೂಡ್ಲೆ ವಿಷಯ ತಿಳಿಸಿ
ಆದಷ್ಟು ಬೇಗ ಕರ್ಕೊಂಡು. ಓಕೆ ಆಂಟಿ. ಸ್ವಾತಿ ಬಾಯ್. ಓಕೆ ಬಾಯ್. ಬಂದ ನೋಡು ಮಜ್ನು. ನೋಡ್ತಾಳವಳ್ಳೋ ನನ್ನ ಕಾಡ್ತಾಳವಳ್ಳೋ ಜೈಕೆ ಮಾರಿ. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ನಾನಿರುವುದ ನಿಮಗಾಗಿ ನಾಡಿರುವ ಮಾತಾಡ ಸೈಡ್ಗೆ ನಾನಿಲ್ವಾ? ನಿನ್ಗೇನ ಪ್ರಾಬ್ಲಮ್ ಆದ್ರು ನಾನಿದ್ದೇನೆ. ನೈಟ್ ಆಗ್ಲಿ ಡೇ ಆಗ್ಲಿ, ಬಿಸಿಲು ಇರ್ಲಿ ಮಳೆ ಇರ್ಲಿ, ನನಗೆ ಒಂದೇ ಒಂದು ಫೋನ್ ಮಾಡು. ನಂಬರ್ ಗೊತ್ತಿದ್ದಾನೆ ಇಲ್ಲ, ಒಂದೇ ಒಂದು ಮಿಸ್ ಕಾಲ್ ಕೊಡು. ಈ ಸೀನಾ ಮಿಸ್ ಇಲ್ದ ಎಂಟ್ರಿ ಕೊಡ್ತಾನೆ. ಮಾತಾದ ಈ ಕಡೆ ರಿಸ್ಕ್ ಯಾಕೆ ತಗೋದ್ಯ ಈ ವಯಸ್ಸಿನಲ್ಲಿ? ಸರಿ ಮೇಯ್ಕೊಂಬ ಹೋಗು. ಹಣ್ ಹಣ್ ಮುದುಕ ಗಾಡಿನ ಒಂದೇ ಕಿಕ್ ಸ್ಟಾರ್ಟ್ ಮಾಡ್ತಾನೆ. ತುಂಬು ಯವನಾದ ಯುವಕ ಹಿಂಗ್ ತಿಂದ ಮಂಗನ ಆಗ್ತಾನೆ. ನಾಟಿ ಪದಾರ್ಥಗಳೆಲ್ಲ ಪ್ಲಸ್, ಹೈಬ್ರಿಡ್ ಐಟಮ್ಗಳೆಲ್ಲ ಟುಸ್ಸು. ಈ ಪ್ಲಸ್ ಟುಸ್ಸುಗಳ ಮಧ್ಯೆ ಬುಸ್ ಎಂದು ಕಾಡುವ ಕಟ್ಟಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗುರೋ ಹುಡುಗಿರ ಮುಂದೆ ಪ್ಯಾದೆ ತರ ಆಡೋದ್ ಬಿಟ್ಬಿಟ್ಟು ಬ್ಲಡ್ ಅಲ್ಲಿ ಒಂದು ಲವ್ ಲೆಟರ್ ಬರ್ದ್ಕೊಡು. ಆಗ ನೋಡ್ ನಿನ್ ಲವ್ ಹೆಂಗ್ ಕ್ಲಿಕ್ ಆಗತ್ತೆ ಅಂತ. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ಯ ಮಗ. ಏನ್ ಮಾಡ್ತಿದ್ಯಾ ಗುರು? ಇದೇನದು ಗುರು? ಏನ್ ಗುರು ಇದು? ನನ್ ಬ್ಲಡ್ ಅಲ್ಲ ಗುರು, ನಿನ್ ಬ್ಲಡ್ ಅಲ್ಲಿ. ಅಯ್ಯಪ್ಪ ಅಮ್ಮ ಕಾಲೇಜ್ ಹೋಗ್ಬಿಟ್ ಬರ್ತೀನಿ. ಹಾಯ್. ಹಾಯ್ ಸ್ವಾತಿ, ಬೇಗ ಕೂತ್ಕೋ. ಲೆಟ್ಸ್ ಗೋ. ಯಾ ಎಷ್ಟ್ ಕುಡಿದ್ರು ನಶೆನೆ ಹೇಳ್ತಿಲ್ಲ ಗುರು. ವಿಷ ಕುಡಿಯೋ ಟೈಮಲ್ಲಿ ನಶೆ ಏರೋ ಮಾತಾಕು, ಮುಜಗಾನ್ ಕುಡಿಯಲ್ಲ. ಅವನ್ ಯಾಕಲ ವಿಷ ಕುಡಿಬೇಕು? ಊರಿಗೆಲ್ಲ ನೀರು ಕುಡಿಸ ಇವನಿಗೆ ವಿಷ ಕುಡಿಸ್ನಲ್ಲ ಅವನು, ಅದಕ್ಕೆ ಈ ನನ್ ಮಗ ಕುಡಿಬೇಕು ವಿಷಾನ. ನಾವು ಮರ್ಯಾದೆ ಇರೋರು ಕುಡ್ದಿದ್ದೇವೆ, ಮೀಟ್ ಇಲ್ದವ್ರು ಎಲ್ಲೋ ಕುಡಿತಾರೆ. ಊರ್ ಬಿಟ್ಟು ಊರಿಗೆ ಬಂದಾರೆಲ್ಲ ನಮ್ ಗದ್ದೆಗೆ ಬಂದು ನಮ್ಮ ಅಕ್ಕಿಗೆ ಕಾಳ ಹಾಕೊಂಡು ಹೊಡ್ಕೊಂಡು ಹೋಗ್ತಾರಲ್ಲ, ನಾವಿರೋದು ಏನಕ್ಕೆ? ಉಪ್ಪಿನಕಾಯಿ ನೆಕ್ಕೋಕೆ ಮುಚ್ಚೆ. ನನ್ನ ಹುಡುಗೇನೇನಾದ್ರೂ ನನ್ನ ಎದುರಿಗೆ ಕರ್ಕೊಂಡು ಹೋಗಿದ್ದಿದ್ರೆ ಮುಚ್ಚೆ. ಮುಚ್ಚಿಂದ ಒಂದೇ ಏಟು, ಪ್ರಾಣ ಶಿವನ್ ಪಾದ, ದೇಹ ನನ್ ಪಾದ. 3 ತಿಂಗಳು ಜೈಲು, ಆಮೇಲೆ ಬೇಲು. ಏರಿಯ ತುಂಬಾ ಹೆಸರು ಮಾಡ್ಬಿಡ್ತಿದ್ದೆ. ಇವನು ಒಬ್ಬ ಗಂಡ್ಸ. ನಂಗೆ ಯಾಕೋ ಡೌಟು. ಭವಾನಿ ಬಂಗಸ್ವರ್ಗ ಹೋಗಿ ಒಂದ್ ಡಜನ್ ಬಳೆ ತಂದು ತೊಡಿಸ್ರ. ಯಾವಾಗ್ಲಾದ್ರೂ ಈ ನನ್ ಮಗಂಗೆ ರೋಷ ಬರುತ್ತ ನೋಡೋಣ. ಏನ್ ಬಳೆ ತೊಡ್ಕೊಳ್ಳೋ ಬಚ್ಚ ಅನ್ಕೊಡೋಣ. ನನ್ನ ಈ ಸೀನಾ ಸಿನಿಮಾ ಆತ್ಮ ಇದ್ದಂಗೆ, ಹೆಗಲು ಏರಿದ್ರೆ ಸಾಕು. ಸಾವುಗು ಬದುಕು ಮೂರೇ ನಿಮಿಷ, ಮೂರ್ತ ಇಕ್ಕೋದ್ ಹೆಂಗೆ ಅಂತ ತೋರಿಸ್ಕೊಡ್ತೀನ ನನ್ನ ಮಗನಿಗೆ.
ನನ್ನ ಮಕ್ಕಳ ಹೊಟ್ಟೆ ಪಾಡಿಗೆ ಅಂತ ಊರ್ ಬಿಟ್ಟು ಊರ್ಗ್ ಬಂದು ಆಟಗಳಾಡ್ತೀರಾ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಏನ ಕೆಲ್ಸಕ್ ಹೋದ್ವಾ, ತಿಂದ್ವಾ, ತಿಂಗಳಾದ್ರೆ ಸಂಬಳ ತಗೊಂಡು ಶಿವಾಂತ ಇರೋದ್ ಬಿಟ್ಟು ಏನಾದ್ರೂ ನವರಂಗಿ ಆಟಗಳನ್ನ ಆಡಿದ್ರೆ ಬೇಜಾನ್ ಮಾಂದ್ಯಗಳು ಬೀಳ್ತವೆ. ಏನ ಏನ್ ಗುರುತಿಯ ಹೊಡ್ದ್ಬಿಡ್ತೀಯಾ? ಏನ್ ಕುರ್ಪಾಕ್ಬಿಡ್ತೀಯಾ? ಎಷ್ಟ್ ಜನ ಕರೆಸ್ತೀಯಾ? ಏನ ಏನ್ ಬೇಡ ಹೇಳ ಕರ್ಸ, ಫೋನ್ ಮಾಡ, ಮೊಬೈಲ್ ಇಟ್ಕೊಳ್ಳ, ಕರ್ಸ, ಯಾವ ಬರ್ತಾ ನೋಡ್ತೀಯ ಇವಾಗ. ಏ ಕರ್ಸಲ, ಎಷ್ಟ್ ಜನ ಕರೆತ್ಯಾ? ಚೆನ್ನಾಗಿರಲ್ಲ ಬಿಸಿದ್ರೆ ಏನೋ ಮಾಡ್ತೀಯ? ಮಗ ಸುಮ್ನೆ ಎಗ್ರಾಡ್ಬೇಡ. ಯಾರ ನೀನು? ಯಾವ ಏರಿಯಾ ನಿಂದು? ಈ ಏರಿಯಾ ಹೊಸಮಾನಾ? ಯಾರ ಶಿಷ್ಯ ನೀನು? ಏನ್ ಸಮಾಚಾರ? ಯಾವ್ಯಾವ ಏರಿಯಾ ಗೊತ್ತು ನಿಂಗೆ? ಇಡೀ ಏರಿಯಾನೇ ಗಜೇಂದ್ರ ಅಂದ್ರೆ ನಡುಗುತ್ತೆ ಗೊತ್ತಾ? ಅಂತದ್ರಲ್ಲಿ ನೀನು ನಮ್ಮ ಏರಿಯಾಗೆ ಬಂದು ನಮ್ಗೆ ನಕರನಾ? ಇಲ್ಲೇನಾದ್ರೂ ಬಾಲಾಗಿಲ್ಲ ಬಿಚ್ಚಕ್ ನೋಡಿದ್ರೆ ಬೇಜಾನ್ ತಿಂತೀಯ. ಕಳ್ಸ್ಕೋ ಇಲ್ಲಿಂದ. ಏ ಇಂತ ಜುಟ್ಟುಗಳ ಹತ್ರ ಏನೋ ಮಾತು, ಅಣ್ಣ ಕರೆದಿದ್ದಾರೆ ಬಾ. ಈ ವಾಲೇಸಿ ನಂಗೆ ಹೂ ಮುಡ್ಸಕ್ ಬಂದ್ರೆ ಡೆತ್ ಸರ್ಟಿಫಿಕೇಟ್ ನಲ್ಲಿ ಬೇವರ್ಸಿ ಹೆಣವಾಗ್ಬಿಡ್ತೀಯ. ವೆಂಕಿ, ಹೀಗೆ ಆಗ್ತಾ ಇದ್ರೆ ಮುಂದಕ್ಕೆ ಒಳ್ಳೇದಲ್ಲಪ್ಪ. ಅವತ್ತು ವಾರ್ನಿಂಗ್, ಇವತ್ತು ಕಿತ್ತಾಟ, ನಾಳೆ ಹೊಡೆದಾಟ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆಪ್ಪ. ಆಂಟಿ, ಊರಂದ್ಮೇಲೆ ಒಲ್ಸಿದ್ದೇ ಇರುತ್ತೆ, ಇದಕ್ಕೆಲ್ಲ ಎದ್ರಕೊಂಡು ಜೀವನ ಮಾಡಕ್ಕಾಗತ್ತಾ? ಯಾವ ಏರಿಯಾಗ ಹೋದ್ರೂ ಇಂಥವ್ರು ಇದ್ದೇ ಇರ್ತಾರೆ, ಇವ್ರಿಗೆಲ್ಲ ಎದ್ರಕೋಬಾರ್ದ ಆಂಟಿ. ಏನೇ ಇರ್ಲಿ, ಮೂರ್ನು ಬಿಟ್ಟೋರ್ ಸಹವಾಸ ನಮ್ಗೆ ಯಾಕೆ? ಇನ್ ಮೂರೇ ತಿಂಗಳು ಮನೆ ಚೇಂಜ್ ಮಾಡ್ತೀವಿ, ಅಲ್ಲಿವರೆಗೂ ತಾಳ್ಮೆಯಿಂದಿರು. ರೌಡಿಗಳನ್ನ ಎದುರಾಕೊಂಡು ಬದುಕೋ ತುಂಬಾ ಕಷ್ಟಪ್ಪ. ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮನ ಕರೆಸು, ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಆಯ್ತಂಟಿ, ಇಲ್ಲಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಆಂಟಿ, ಅಡಿಗೆ ರೆಡಿ ಇದೆ, ರೂಮಲ್ಲೇ ಮಾಡ್ತೀವಿ, ಬಂದ್ರ? ಸರಿನಪ್ಪ, ಬರ್ತೀವಿ ಆಂಟಿ. ಬರ್ತೀವಿ ಆಂಟಿ. ಬಿಟ್ಟಿಯಾಗಿ ಹೊಟ್ಟೆ ತುಂಬಾ ಊಟ ಸಿಕ್ಕಿರೋದು, ಈ ನನ್ನ ಮಗ ಅದಕ್ಕೂ ಕಲ್ ಹಾಕ್ತ. ಒಳ್ಳೆ ಏಳು ತಿಂಗಳು ಹುಟ್ಟವಂತಾರ ಆಡ್ತಾನೆ. ಓಹೋಹೋ, ಏನು ಮಿನಿಸ್ಟರ್ ಮೊಮ್ಮಗ ಇವನು, ಫೋನ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಸ್ಟಾರ್ ಹೋಟ್ಲಿಂದ ಊಟ. ಲೇ, ಮುಚ್ಕೊಂಡು ತಿನ್ಕೋ ಬಂದಿದ್ರೆ ಈ ನನ್ನ ಮಗನ ಹತ್ರ ಅನ್ಸ್ಕೋಬೇಕಾಗಿತ್ತ? ಏನೋ ಫಾರ್ಮಾಲಿಟಿಗೆ ಅಡಿಗೆ ರೆಡಿ ಅನ್ನಪ್ಪ, ಅದಕ್ಕೆ ಯಾಕೋ ಹಾಗೆ ರೇಗ್ತೀಯಾ? ಹ್ಮ್, ಫಾರ್ಮಾಲಿಟಿನೂ ಇಲ್ಲ, ಮಣ್ಣು ಇಲ್ಲ, ಹೆಣ್ಮಕ್ಳು ಮುಂದೆ ಸ್ಕೋಪು. ಅದಕ್ಕೆ ಅಡಿಗೆನ ಇವತ್ತು ನೀನೇ ಮಾಡು, ನಾನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಆಯ್ತು ತಂದೆ, ಈಗ ನಾನೇನ್ ಮಾಡ್ಬೇಕು? ನುಗ್ಗೆಕಾಯಿ ಕಟ್ ಮಾಡು. ಲೋ ಮಗ, ನೀನಂತೂ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗ್ತಾ ಇದೀಯ, ನಾವು ಇದೀವಿ ಒಂಟಿ ಜೀವಿಗಳು. ಯಾಕಪ್ಪ, ನೀನು ಯಾರನ್ನಾದ್ರೂ ಜಂಟಿ ಮಾಡ್ತಾ? ಅಯ್ಯೋ ಅಯ್ಯೋ, ನನ್ ಯಾರೋ ಮದುವೆ ಆಗ್ತಾರೆ, ನಾನಿಲ್ವಾ? ಏಯ್ ಮಾಡ್ಲಿಲ್ಲ, ಕುರ್ದು ಬಿಡ್ತೀನಿ, ಈರುಳ್ಳಿ ಕಟ್ ಮಾಡ. ಒಂದ್ ನಿಮಿಷ ಕಂಡ್ರ. ಹಲೋ, ಲೋ ಮಾಲಾ. ಏನ್ ಮಮ್ಮ? ನಿನಗೆ ನುಗ್ಗೆಕಾಯಿ ಅಂದ್ರೆ ಇಷ್ಟನೇನಾ? ಹೌದು ಮಮ್ಮ. ಏನ್ ಪ್ರಯೋಜನ? ಬದಲೋ ಮೈ ಹಿಂದೂಸ್ತಾನಿ, ಸರ್ಪೆ ಕಾಲಾ ಟೋಪಿ ವಾಲಾ ಫಿರ್ ಬಿ ದಿಲ್ ಗೆ ಹಿಂದೂಸ್ತಾನಿ. ಹಾಯ್ ಆಂಟಿ, ಎಲ್ಲ ಶಿಷ್ಯ ಭೀಮಾ ಕಾಣಿಸ್ತಾ ಇಲ್ಲ ಆಂಟಿ? ಅವನು ಲೈಫ್ ಎಲ್ಲ ಹಂಗೆ, ನಾವ್ ಹೆಂಗೆ? ಸೋಟು ಬೋಟು ಕಟ್ಟು ಹೆಂಗೆ ಆಂಟಿ? ಓಡಗಣ. ಇದು ಮಗುನ? ಇದು ಕರೆಕ್ಟ್ ವಯಸ್ಸು ಮದುವೆ ಆಗಿದ್ರೆ ನನ್ನಂತ ಮಕ್ಕಳಿರೋರು ಇವನ್ಗೆ. ಲಾರಿ ಸೈಕಲ್ ಕುದ್ದದ, ನಿನ್ ಮಗ ಇದ್ದಾಗಿದ್ದ ನೋಡಿತಾ ಇದ್ದಾರ, ನಿನ್ಗೆ ನಾಚಿಕೆ ಆಗಲ್ವಾ? ಏಯ್, ಅವ್ನ್ ಏನ್ ಮಾಡ್ದ ನಿನ್ ಗೊತ್ತಾದ್ರೆ ನೀನೇ ಫುಟ್ಬಾಲ್ ಒದ್ದಂಗ ಓದಿತ್ಯ? ತಲೆ ಹೋಗಂತದ್ ಏನ್ ಕೆಲ್ಸ ಮಾಡ್ದ? ಏನ್ ಕೆಲ್ಸ ಮಾಡ್ದ? ನನ್ ಹೆಂಡತಿನ ಓಡೋಗೋಣ ಬಾ ಅನ್ಬಿಟ್ಟು ಕಾಯಿಸ್ತಾವ್ನೆ. ನೈ, ನಾನ್ ಎಷ್ಟೋ ಸರ್ತಿ ಭೀಮಣ್ಣನ ಹೆಂಡತಿ ಸುಂದರವಾಗಿದ್ದಾಳೆ ಅನ್ಕೋತೀನಿ, ಆದ್ರೂ ಕಣ್ಣು ಹಾಕಿಲ್ಲ, ಅವಳ ಜೊತೆ ಓಡೋಗೋಣ ಅನ್ಕೋತೀನಿ, ಆದ್ರೂ ಬಾ ಅಂತ ಕರೆದಿಲ್ಲ. ಅಂಥದ್ರಲ್ಲಿ ನೀನು
ಏನ್ ನನ್ ಬೈತಾ ಇದೀಯಾ ಇಲ್ಲ ಬತ್ತಿಗ್ತಾ ಇದೀಯಾ? ಭೀಮಣ್ಣ, ನಿನ್ ವಿಷಯದಲ್ಲಿ ಬತ್ತಿಡಕ್ಕಾಗತ್ತಾ? ಏನು ಏನೋ ನನ್ನ ಮಗನಿಗೆ. ಡೈ ಭೀಮಣ್ಣ ಬದುಕಿರೋವಾಗ್ಲೇ ಅವ್ರ ಹೆಂಡತಿ ಮೇಲೆ ಕಣ್ಣಾಕ್ತಾನ? ಅಣ್ಣ, ನಾನ್ ಕರ್ದಿದ್ದು ಓಡಗಡ ಬಾನ ಪಿಕ್ಚರ್ಗೆ. ಪಿಕ್ಚರ್ಗ ಬಡಿದದೆ ಕಂಡಿಲ್ಲ ಕೇಳಿಲ್ಲ. ಯಾವ್ದು ಓಡಗಣಬ? ಯಾವಾಗ ಬಂತದು? ಇವತ್ತೇ ರಿಲೀಸ್. ನೋ ಮುರಡಿ, ಅದರಲ್ಲಿ ಹೀರೋ ಹೀರೋಯಿನ್ ಯಾರು? ಹೀರೋ ನಾನೇ. ಹೀರೋಯಿನ್? ಹೀರೋಯಿನ್? ಹೀರೋಯಿನ್ ಅವಳೇ. ಟೈಮ್ ಆಯ್ತಲ್ಲ. ಏಯ್, ಎಷ್ಟೊತ್ತು ಕಾಯೋದು? ಬೇಗ ಬಾರೋ. ಏನಕ್ಕ? ಏನಕ್ಕ? ಏಯ್, ಪ್ರತಿ ತಿಂಗಳು ಸಂಬಳ ದಿವಸ ನಾವೇನೋ ಮಾಡ್ತೀವಿ. ಓ, ಬಿಟ್ಕಂತೀವಪ್ಪ. ಕರೆಕ್ಟ್. ನನ್ ಮಗನೇ ಸಂಬಳ ದಿವಸ ಯಾವಾಗ ಬರುತ್ತೆ ಅಂತಾನೆ ಕಾಯ್ತಾ ಇರ್ತೀಯಲ್ಲ. ಅಯ್ಯೋ, ತಡ್ಕೊಳಕ್ ಆಗ್ತಲ್ಲ, ಬೇಗ ಬಂದ್ ಕೂತ್ಕೊಳಪ್ಪ. ಮಾಲಂಗು ಫೋನ್ ಮಾಡ. ಅವನಾ? ಬಂದ್ ನನ್ ಮಗ ಹಾಕೋಣ. ಅವನು ನಮ್ಗಿಂತ ಮುಂಚೆ ಹೋಗಿ ಸೀಟ್ ಅಲ್ಲಿ ಕೂತಿರ್ತಾನೆ. ನಿನ್ ಕೂತ್ಕೊಳ, ನನ್ ಟೆನ್ಷನ್. ಮಾಡ್ತೀನಿ. ಯಾಕೆ ಮಮ್ಮ ಇಷ್ಟೊತ್ತ ಮಾಡೋದು? ಇಲ್ಲೆಲ್ಲ ನನ್ನೇ ನೋಡ್ತಾ ಇದಾರೆ ಗೊತ್ತಾ? ನೋಡ್ಲಿ ಬಿಡ. ಏನ್ ತಾವ್ ಶಾರುಖ್ ಖಾನ್ ಎಲ್ಲ ತಮ್ಮನೆ ನೋಡೋದಕ್ಕೆ ಸುಮ್ಮನೆ ಕೂತ್ಕೊಳ್ಳ. ಏಯ್, ಟ್ರಾಫಿಕ್ ಅಲ್ಲಿ ಬರೋದು ಎಷ್ಟು ಕಷ್ಟ ಆಯ್ತಲ್ವೇನ? ಸಿಕ್ಕ ಆರ್ಡರ್ ಮಾಡ್ದ? ಇಲ್ಲ. ಏಯ್ ಬಾಮ ಇಲ್ಲಿ. ಒಂದೇ ಸರ್. ಏನ್ ಬೇಕು ಸರ್? ಲೇ, ನಿನ್ಗೆ ಮಾಮೂಲಿನಾ? ಮಾಮೂಲು ನೋಡ, ಹಾಫ್ ಬಾಟ್ಲು ರಮ್ಮು. ಮಲ್ಲ ನಿಂಗೆ ಪೆಪ್ಸಿ. ಕೆಪಾಸಿಟಿನೇ ಅಷ್ಟಾನೆ, ಬೇಗ ತಗೊಂಡ್ ಬರ. ಆಯ್ತು ಸರ್. ಲೇ ಮಗ, ಹಲೋ. ಹಲೋ, ಎಲ್ಲಿದ್ದೀರಾ? ಬಸವಣ್ಣನ ದೇವಸ್ಥಾನದಲ್ಲಿದ್ದೀವಿ. ಏನ್ ಮಾಡ್ತಾ ಇದ್ದೀರಾ? ಮಂಗಳಾರತಿ ತಗೊಂತ ಇದ್ದೀನಿ. ತೀರ್ಥ ತಗೊಂಡ್ರ? ತೀರ್ಥ ಭಕ್ತಿಯಿಂದ ಕುಡ್ದೆ. ಮತ್ತೆ ಪ್ರಸಾದ? ಪ್ರಸಾದ ಬಂತು ಬಂತು. ಬಂತ? ಅಲ್ಲ, ಈಗ ತಾನೆ ಕೊಟ್ರು ಕೊಟ್ರು. ಮತ್ತೆ ಗಂಟೆ ಸದ್ದು ಕೇಳ್ತಾನೆ ಇಲ್ಲ. ಗಂಟೆ ಗಂಟೆ ಗಂಟೆ. ಚೆನ್ನಾಗಿದೆ, ದೇವರ ಮೇಲೆ ತುಂಬಾ ಭಕ್ತಿ ನಿಮ್ಗೆ. ಅಯ್ಯೋ, ಸಿಕ್ಕಾಬಟ್ಟೆ. ತಿಂಗಳಿಗೆ ಒಂದ್ಸಲ ಏನ್ ಮರೆತ್ರು ದೇವಸ್ಥಾನ ಕಟ್ಟಣ ಸಾಕದ್ ಮಾತ್ರ ಮರೆಯೋದಿಲ್ಲ ಅಲ್ವನ್ರ? ಹೌದಾ, ಒಳ್ಳೇದು. ಬಾಯ್ ಬಾಯ್. ಅಣ್ಣ ನಮಸ್ಕಾರ. ಅಣ್ಣ, ಎಣ್ಣೆ ತೀರ್ಥ, ಕಬಾಬು ಪ್ರಸಾದ, ಆಮೇಲೆ ಇದು ಗಂಟೆ. ಸ್ವಲ್ಪ ಏಮಾರಿದ್ರೆ ಮೈಸೂರು ಅರಮನೆ ನಿಂದು ಅಂತ ಕಿವಿ ಹೂವ ಇಟ್ಬಿಡ್ತೀಯ. ಬಹಳ ಹುಷಾರಾಗಿರ್ಬೇಕಲ್ಲ ಅವನ ಹತ್ರ. ಆದ್ರು ಇದೊಂಥರ ಚೆನ್ನಾಗಿದೆ ಅಲ್ವಾ? ಅಲ್ವಾ, ಇಷ್ಟು ದಿವಸ ನೀನೇ ಹಾಕ್ಬಿಟ್ಟು ನನ್ನನ್ನು ಕರೀತಿದ್ದೆ. ಇವತ್ತು ನಿನಗೇನಾಯ್ತು? ಯಾರ ಹುಡುಗಿ? ಸ್ವಾತಿ ಅಂತ, ಥರ್ಡ್ ಮೇನ್ ರೋಡಲ್ಲಿರೋ ಗಾಯತ್ರಿ ಟೀಚರ್ ಮಗಳು. ನಿನ್ನ ಟೆನ್ಷನ್ ನೋಡಿದ್ರೆ ನಾನೆಲ್ಲೋ ಬಾಲಿವುಡ್ ಹೀರೋನ್ ಶಿಲ್ಪಾ ಶೆಟ್ಟಿನ ಲವ್ ಮಾಡ್ತಿದ್ಯಾ ಅನ್ಕೊಂಡೆ. ನೀನ್ ನೋಡಿದ್ರೆ ಅವಳನ್ನ ಪ್ರೀತಿಸ್ತಿದೀಯ. ಪ್ರಾಣನೇ ಇಟ್ಟಿದ್ದೀನಿ ಅಣ್ಣ. ಅವಳಿಗೆ ನೀನು ಅಂದ್ರೆ ಇಷ್ಟನಾ ಅಣ್ಣ? ಅದು ಅದು ಹೇಳ. ಯಾವನೋ ಪರದೇಶಿ ಅವಳು ತಲೆ ಕೆಡಿಸಿದಾರಣ. ಯಾರವನು? ವೆಂಕಿ ಅಂತ, ಇಂಜಿನಿಯರು. ಇಂಜಿನಿಯರ? ಅದಕ್ಕೆ ಮನೆ ಕಟ್ಸ್ಕೋತಾನ? ಸತ್ತು ಗೋರಿ ಕಟ್ಸ್ಕೋತಾನ? ಹೋಗಿ ಕೇಳು. ನಾನೇ ಗೋರಿ ಕಟ್ತಿದ್ದೆ, ಮಾದೇವಣ್ಣ ಬಂದು ಬಿಡಿಸ್ಬಿಟ. ಮತ್ತ್ಯಾಕೆ ಚಿಂತೆ ಮಾಡ್ತೀಯ? ಹೆಣ್ಣು ಹಣ್ಣು ಸಿಕ್ಕಿದಾಗ ತಿಂದು ಬಿಡ್ಬೇಕು, ಕೊರ್ಗಬಾರದು. ಈಗೇನ್ ನಿನ್ಗೆ ಅವಳು ಬೇಕು ತಾನೆ? ಹೌದಣ್ಣ. ತಲೆ ಮೇಲ್ ತಲೆ ಬೀಳಿ, ನಿನ್ ಕೈಯಿಂದಲೇ ಅವಳಿಗೆ ತಾಳಿ ಕಟ್ಟಿಸ್ತೀನಿ. ತಲೆ ಕಟ್ಸ್ಕೋಬೇಡ, ತಗೋ ಕುಡಿ. ಥೂ, ಇದೇನ್ ಮನೆನಾ ಏನು? ಒಳ್ಳೆ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಇದಾಗಿದೆ. ಥೂ.
ಮೊದ್ಲು ನೀನ್ ಮದ್ವೆ ಆಗ್ಬೇಕು. ಅಷ್ಟ ಅರ್ಜೆಂಟ್? ನನ್ಗೇನ್ ಅರ್ಜೆಂಟ್ ಇಲ್ಲ. ಮತ್ತೆ ನಿಮ್ ಮನೆ ಪರಿಸ್ಥಿತಿ ನೋಡಿ ಹಾಗನ್ನಪ್ಪ. ಆಸೆ ಹಂಚಿದ್ರೆ ಆರೂರ್ಗು ಸಾಕಾಗಲ್ಲ ಅಂತದ್ರಲ್ಲಿ ಸುಮ್ನೆ ನಾಟಕ. ನಾಟಕ ಆಡೋರೆ ಈ ತರ 9 ಗಂಟೆವರೆಗೂ ಮುಸ್ಕ್ ಹಾಕೊಂಡು ಕನಸ್ ಕಾಣೋದು. ಕೆಲ್ಸ ಮಾಡೋರ್ಗೆ ಸಿಗದೆ ಒಂದ್ ಭಾನುವಾರ. ಆ ದಿನ ಸಂಬಳ ದಿನಕ್ಕಿಂತ ಬಹಳನೇ ಖುಷಿ. ಅದಕ್ಕೆ ಆಯಾ ಆಗಿ ದಿಮ್ ತಪ್ಕೊಂಡ್ ಮಲಗಿದ್ದೆ. ಹೋಗ್ಲಿ, ಕಾಫಿ ಕುಡಿಯಲ್ವಾ? ಕಾಫಿ ಬೇಡ, ಬೇರೇನೋ ಬೇಕು ಅನಿಸ್ತಿದೆ. ಏನು? ನಿನಗೆ ಗೊತ್ತು, ಕೊಡ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಏಯ್ ಪ್ಲೀಸ್, ಬೇಡ ಬೇಡ ಕಣೋ, ಪ್ಲೀಸ್. ಅಯ್ಯೋ, ನನ್ಗೇನ್ ಕನಸ್ ಬಿದ್ದಿತ್ತ? ಮನೆ ಮುಂದೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ಬೇಕಾಗಿತ್ತು. ನಾನ್ ನಾಳೆನೇ ಬರ್ತಿದ್ದೆ. ಲವ್ ಮಾಲ ಒಂದು ತಿಳ್ಕೋ, ಇಲ್ಲ ಅಂದ್ರೆ ಕಲ್ತ್ಕೋ ಕರ್ಮ. ನಿನ್ ಮಗ ಮುಚ್ಚ. ಭಾರ ಇರೋ ಗಾಡಿ ತಗೊಳ್ಳೋದು ಸಾಕು, ಕೆಟ್ಟಾಗ ತಳ್ಳೋದು ಸಾಕು. ಸ್ವಲ್ಪ ತಳ್ಳ. ಏ ನನ್ ಕೈಲ ಆಗಲ್ಲಮ್ಮ. ಗಾಡಿ ಓಡೋಗ ಮಾತ್ರ ಸ್ಟೈಲ್ ಆಗಿ ಕೂತ್ಕೋತೀಯಾ? ತಳ್ಳಕ್ಕಾಗಲ್ವಾ? ಅಯ್ಯೋ ತಳ್ಳಿ ತಳ್ಳಿ ಸಾಕಾಗೋಯ್ತಪ್ಪ. ಕುಳ್ಳ ಬೇಗ ರೆಡಿ ಮಾಡ್ಕೊಟ್ರೆ ಜುಮ್ ಅಂತ ಓಡೋಗ್ಬಿಡೋಣ. ಇವತ್ತಾದ್ರೂ ಕುಳ್ಳನ್ಗೆ ಗಾಡಿ ನೀಟಾಗಿ ರೆಡಿ ಮಾಡಕ್ ಹೇಳು. ಏನ್ ಮಾಡ್ತಾ ಇದ್ದಾನೆ ಇವನ್ ಕುಳ್ಳ? ನೆಟ್ಟೆ ಎಲ್ಲ ಖಾಲಿ ಸ್ಪ್ಯಾನರ್ ತಿರುಗಿಸ್ತಾ ಇದ್ದಾನೆ. ಪೆಗ್ ಬಾಟ್ಲ್ ಅಷ್ಟು ಉದ್ದ ಇದ್ಯಾ? ಫುಲ್ ಬಾಟ್ಲ್ ಮೇಲೆ ಕಣ್ಣಾಗ್ತಾ ಇದ್ಯಾ? ಅಂದ್ರೆ ಕೈ ಕಾಲ್ ಮುರ್ಕೊಂಡು ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಅಮ್ಮ ತಾಯಿ ಅಂತ ಬಿದ್ದಿರ್ಬೇಕು. ಏನ್ ಗುರು ನಿನ್ ಪ್ರಾಬ್ಲಮ್? ಏಯ್ ನನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ನೋಡ್ ನಡಿಯೋ. ಚಿಕ್ಕ ಕಣ್ಣು ದೊಡ್ಡ ಲುಕ್. ಒಳ್ಳೆ ಟೈಮಲ್ ಬಂದ್ಬಿಟ್ಟ. ಸ್ಟೈಲ್ ನೋಡು, ಒಳ್ಳೆ ಬಿಲ್ಡಿಂಗ್ ಮೇಲೆ ಹತ್ತಂಗ ಹತ್ತಾನಲ್ಲೋ. ಏನು ಹಿಂಗ್ ಸರ್ಕಸ್ ಮಾಡ್ತಾನೆ? ಗುರು ಗುರು ಸ್ವಲ್ಪ ಲೇಟ್ ಆಗತ್ತೆ, ಸಾಯಂಕಾಲ ಬರ್ತೀವಿ ಬಿಡು ಬಾರ. ಮುರಡಿ ಏನು ಲೇಟ್ ಆದ್ರೂ ಪರವಾಗಿಲ್ಲ, ಗಾಡಿನ ನೀಟಾಗಿ ರೆಡಿ ಮಾಡು. 90 ಕಾಸಿಲ್ಲ ಅಂತ ಸ್ಪೇರ್ ಪಾರ್ಟ್ಸ್ನ ಕದ್ದು ಮಾರ್ಬೇಡ. ಎಂತ ಒಳ್ಳೆ ಐಡಿಯಾ ಕೊಟ್ಟೆ ಗುರು, ಜೇಬಲ್ ಒಂದ್ ಪೈಸಾನು ಇರ್ಲಿಲ್ಲ, 90 ಹೊಡೆದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಏನೋ ಸ್ಕೆಚ್ ಆಗ್ತಾ ಇದ್ದಾನೆ. ಏನೋ ಏನೋ ಮನೆ ಹಾಳ ಐಡಿಯಾ ಮಾಡ್ತಿರೋ ಹಾಗಿದೆ. ಏನಿಲ್ಲ ಗುರು. ಏಯ್ ನಿನ್ನ ಛತ್ರಿ ಬುದ್ಧಿ ಏನಾದ್ರೂ ನನ್ನ ಹತ್ರ ತೋರಿಸ್ದೆ ಮಡಿಯ ಏಟ್ಗೆ 3 ಅಡಿ ಇರೋನ್ 1 ಅಡಿ ಇಳಿದು ಬಿಡ್ದೆ. ಆಟೋ ತರ್ತೀನಿರ? ಆಟೋ ಒಂದ್ ನಿಮಿಷ ಅರಮ್ಮ, ಬೇಗ ಬಾರ ಆಫೀಸಿಗೆ ಟೈಮ್ ಆಯ್ತು. ಹೋಗಲಿ, ಇವತ್ತು ನನ್ನ ಸ್ವಾತಿ ಬರ್ತಡೇ ಇದೆ, ಅವಳಿಗೊಂದು ಒಳ್ಳೆ ಗಿಫ್ಟ್ ನ ಪ್ರೆಸೆಂಟ್ ಮಾಡ್ಬೇಕು. ನಾನು ಆಫೀಸಿಗೆ ಬರಲ್ಲ, ಆಫೀಸ್ಗೆ ರಜಾ, ಅಣ್ಣಂಗೆ ಮಜಾ. ನಾನ್ ನಿನ್ ಜೊತೆ ಎಷ್ಟು ವರ್ಷದಿಂದ ಇದ್ದೀನಿ, ಎಷ್ಟು ಬರ್ತಡೆಗಳಾಗೋಯ್ತು. ಒಂದು ಬರ್ತಡೆಗಾದ್ರೂ ನನಗೊಂದು ಗಿಫ್ಟ್, ಒಂದು ಚಾಕ್ಲೇಟ್ ಆದ್ರೂ ಕೊಟ್ಟಿದ್ದೇನೋ. ಏನು ಮಾಡಕ್ಕಾಗಲ್ಲ, ಹುಡುಗಿರಲ್ವಪ್ಪ, ಮ್ಯಾಗ್ನೆಟ್ ಲಬಕ್ಕಂತ ಕಚ್ಕೊಂಡ್ ಬಿಡ್ತೀರ. ಆಯ್ತು ಸ್ವಾತಿಗೆ ನನ್ ಕಡೆಯಿಂದ ಬರ್ತಡೆ ವಿಶ್ವಾಸ ಹೇಳ್ಬಿಡು. ಓಕೆ ಬಾಯ್. ನಡೆಗುರು ಇರಮ್ಮ, ಇರೋ ಯಾಕೆ ಅರ್ಜೆಂಟ? ಇವತ್ತಾದ್ರೂ
ಚೆನ್ನಾಗಿದೆ, ವಂಡರ್ಫುಲ್. ಹೌದು, ಇದನ್ನೇ ಯಾಕೆ ತಂದೆ? ತಾಜ್ ಮಹಲ್ ಇಲ್ವಾ, ಲವ್ ಬರ್ಡ್ಸ್ ಇಲ್ವಾ, ಇನ್ನು ಏನೇನಿಲ್ಲ ಇದೆ. ಆದ್ರೆ ಈ ಗಿಫ್ಟ್ ನಲ್ಲಿ ಒಂದ್ ಸ್ಪೆಷಾಲಿಟಿ ಇದೆ. ಏನದು ಸ್ವಾತಿ? ಈ ಶಿಪ್ಪು ನಮ್ ಲೈಫ್, ಈ ವಾಟ್ರು ನಮ್ ಲವ್. ನಮ್ ಲೈಫ್ ಈ ಶಿಪ್ ತರ ಯಾವಾಗ ಬೇಕಾದ್ರೂ ಮುಳುಗೋಗ್ಬೋದು, ಆದ್ರೆ ನಮ್ ಪ್ರೀತಿ ಸಮುದ್ರದ ನೀರಿನ ತರ ಯಾವಾಗ್ಲೂ ಶಾಶ್ವತವಾಗಿರ್ಬೇಕು. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನೀನ್ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಈ ಬರ್ತ್ಡೇಲಿ ನಾನು ತುಂಬಾ ಖುಷಿಯಾಗಿದ್ದೀನಿ, ಜೊತೆಲಿ ನೀನಿದ್ಯಲ್ಲ, ಅದಕ್ಕೆ ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಿದೆ. ಹೌದಾ? ಅವತ್ತಷ್ಟು ಹೊಡೆದು ವಾರ್ನಿಂಗ್ ಮಾಡಿದ್ರು ಮತ್ತೆ ಅಮರ ಪ್ರೇಮಿ ಹಾಜರು. ಏನ್ ಗುರು ಐತ್ಯಾ, ಇನ್ನು 5 ನಿಮಿಷದಲ್ಲಿ ಇಲ್ಲೇ ಅಮರ ಆಗ್ಬಿಡ್ತೀಯಲ್ಲ ಕುಸೆ. ಆಗ ಗೊತ್ತಾಗುತ್ತೆ ಈ ಸೀನಾ ಅಂದ್ರೆ ಏನು ಅಂತ. ನೋಡು, ನಾವಿಬ್ರು ತುಂಬಾನೇ ಪ್ರೀತಿ ಮಾಡ್ತಿದೀವಿ. ನೀನ್ ಇದ್ದಕ್ಕಿದ್ದಂಗೆ ಬಂದು ಪ್ರೀತಿ ಪ್ರೇಮ ಅಂತ ತೊಂದರೆ ಕೊಡ್ಬೇಡ. ಇದು ಮನುಷ್ಯರ ವಿಷಯ ಅಲ್ಲ, ಮನಸ್ಸುಗಳ ವಿಷಯ. ಇವನ್ನ ಸಾಯಿಸಿ ಇವನ್ ಮನ್ಸನ್ನ ನನ್ನ ಹತ್ರ ಇಟ್ಕೋತೀನಲ್ಲ, ಆಗ ನಿನ್ಗೆ ನನ್ ಮೇಲೆ ಪ್ರೀತಿ ಬಂದೇ ಬರುತ್ತೆ. ಇನ್ಶರ್ಟ್ ಮಾಡ್ಕೊಂಡು ಕತ್ತಗೊಂದ್ ಬ್ಯಾಡ್ಜ್ ಹಾಕೊಂಡು ಕಾಲರ್ಗೊಂದು ಟೈಪ್ ಕಟ್ಕೊಂಡ್ರೆ ನಮ್ಮನ್ನೇನು ಹುಳಗಳು ಅನ್ಕೊಂಡ? ಮೂರ್ನು ಬಿಟ್ಟು 3 ನಿಮಿಷ ನಿಂತರೂ ಸಾಕು, ಊರ್ ತುಂಬಾ ಹೆಸರು ಮಾಡ್ತೀವಿ. ಹೆಸರು ಉಸಿರೇ ಹೋದ್ಮೇಲೆ ಹೆಸರು ಅಚ್ಚಳಿದೆ ಉಳಿಯುತ್ತೆ. ಅದೇ ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನೋ ಪೋಸ್ಟರ್ ನಲ್ಲಿ, ನಿಮ್ಮನೆ ಫೋಟೋ ಫ್ರೇಮ್ ನಲ್ಲಿ. ತಮಾಷೆ ಮಾಡ್ಬೇಡ, ಸೈಲೆಂಟ್ ಆಗಿ. ಸಿಳ್ಳೆ ಹೊಡೆದು ಗುಳ್ಳೆನರಿ ಆಟ ಆಡಿದ್ರೆ ಗೋರಿ ಪಾಳಿದ ಗಲ್ಲಿ ಗೋರಿ ಕಟ್ಟಿಸ್ಕೋತಿಯಾ? ಡಿಫ್ರೆಂಟ್ ಆಗಿ ಡೀಲ್ ಆಗಕ್ ಮುಂಚೆ ನಿನ್ ಚಂಪಾಕಲಿ ಮುಖಾನೊಂದ್ಸಾರಿ ನೋಡ್ಕೊಂಬಿಡು. ಏಯ್, ಬೆಂಕಿ ಅನ್ನೋ ಬೆಂಕಿ ಹತ್ರ ಆರಾಟ ತೂರಾಟ ತೋರ್ಸಿದ್ರೆ ಹಿಂದೆ ಮುಂದೆ ಮಂಡಕ್ಕಿ ತೂರೋರು ದಿಕ್ಕಿರಲ್ಲ. ರಾಮ್ ನಾಮ್ ಸತ್ಯ ಹೇ ಅನ್ನೋ ಸೀನು ದೂರನೇ, ನಾಮ ಚೋರು ಗತಿ ಇರಲ್ಲ. ಇಲ್ಲೋರು ಕೂಸು ಬಾಸ್ ರೇಂಜಿಗೆ ಮಾತಾಡುತ್ತೆ. ವೆಂಕಿ ಅಲಿಯಾಸ್ ವೆಂಕಟ ರಮಣ, ಕೈ ಮುಗಿದ್ರೆ ದೇವ್ರು, ಕೈ ಎತ್ತಿದ್ರೆ ಬೆಂಕಿ, ಬೂದಿ ಆಗೋಗ್ತೀಯ. ಮರಣ ಶಾಸನ ಬರೆಯೋಕ್ಕೂ ಮುಂಚೆ ಕಳಚ್ಕೋ. ಈ ಸೀನಾ ಸೀರಿಯಸ್ ಆಗೋದಿಲ್ಲ, ಆದ್ರೆ 6x3 ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋಗ್ಬಿಡ್ತೀಯ. ಚಪ್ಪರ್ ಚಪ್ಪರ್ ತರ ಚಪ್ಪಲಿ ಹಾಕೊಂಡು ಬೇವರ್ಸಿ ಬಟ್ಟೆ ಹಾಕೊಂಡು ಕಿತ್ತೋಗಿರೋ ಜುಟ್ಟು ಬಿಟ್ಕೊಂಡು 4 ಜನ ಮಚ್ಚಿ ಮಚ್ಚಿ ಅನ್ನೋ ಹುಡುಗರನ್ನ ಬೆನ್ನಿಂದ ಹಾಕೊಂಡು ಪೋಸ್ ಕೊಟ್ರೆ ನಿನ್ನೇನು ದೊಡ್ಡಾನೇನಲ್ಲೇ ತು ನಿನ್ ಜನ್ಮ ಕಷ್ಟ. ಭೂಕಂಪ ಆಗಕ್ಕೂ ಮುಂಚೆ ಅನುಕಂಪ ತೋರಿಸ್ತಾ ಇದೀನಿ ವೈತಾಯರ. ಈ ಭೂಮಿನ ನನ್ನವಳಾಗಿರುವಾಗ ಭೂಕಂಪದ ಭಯ ನನ್ಗಾಕ? Yeah.
ಯಾರು ಬೇಕಿತ್ತು? ಸ್ವಾತಿ ಅಂತವ್ರು ಯಾರು ಇಲ್ವಲ್ಲ? ಹಿಂದೆ ಇಲ್ಲೇ ಇದ್ರು. ಹಿಂದೆ ಇದ್ರೆ ಏನೋ, ನಾನ್ ಬಂದು ಒಂದು ವರ್ಷ ಆಯ್ತು, ಯಾರು ಇಲ್ಲಪ್ಪ.
ಕಾರ ಅಂತ ಬಾಯಿ ಬಾಯಿ ಬಡ್ಕೋತಿದ್ ನೀರ್ ಕೊಡಯ್ಯ. ಯೋ ಸಾಂಬಾರ್ ನನಗಕ್ಕಯ್ಯ, ಒಣಗಿರೋ ಇಡ್ಲಿ ಇಟ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಿ. ಯೋ ಅರ್ಧಟ್ಟಿ ಹೇಳಿ ಅರ್ಧ ಗಂಟೆ ಆಯ್ತು, ಕೊಡ್ತೀಯ ಇಲ್ವಾ? ಮುಚ್ಚರಯ್ಯ ಬಾಯಿ, ಇದ್ ಯಾಕೆ ರಾಹುಲ್ದಲ್ಲಿ ಉಡ್ದಂಗ್ ಆಡ್ತೀರಾ? ಈ ಅಣ್ಣಮ್ಮ ದಿವಸ ಅಂತ ಅಮ್ಮ ತಾಯಿ ಅನ್ನೋರು ಈ ತರ ಬಾಯಿ ಪಡ್ಕೊಳಲ್ಲ. ಏಯ್, ನಾನೇನ್ ಕಂಪ್ಯೂಟರ್ನಯ್ಯ, ನನಗೆ ನಾಕ್ ನಾಕ ಕೈ ಐತೆ, ಇರೇ ಅದನ್ ಕೊಡ್ತೀನಿ ತಾಳ ಸಾಂಬಾರು. ಸುರೇಶ ಸ್ವಲ್ಪ ತಡ್ಕೊಳ್ರಯ್ಯ, ಕೊಡ್ತಾನಿರೋ ಎಲ್ಲದಕ್ಕೂ ಅವನೊಬ್ನೇ ತಾನೇ ಓಡಾಡ್ಬೇಕು. ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋಬಹುದಲ್ವಾ? ಈಗಿನ ಕಾಲದಲ್ಲಿ ಹೋಟ್ಲ್ ಕೆಲ್ಸಕ್ಕೆ ಯಾರಯ್ಯ ಸಿಗ್ತಾರೆ? ಒಬ್ಬರನ್ನ ಇಟ್ಕೊಳ್ಳೋದಪ್ಪ. ಸ್ವಂತದವ್ರು ಯಾರಿದಾರೆ ಪಾಪ ಅವನಿಗೆ. ಆ ದೇವ್ರ ಎಲ್ಲ ಕೊಟ್ಟ, ಆದ್ರೆ ಮಕ್ಕಳು ಕೊಡೋದು ಮರ್ತು ಬಿಟ್ಟ ಪಾಪ. ಗಂಡ ಹೆಂಡತಿ ಮುಖ ನೋಡ್ರೆ ಅಯ್ಯೋ ಅನ್ಸುತ್ತೆ. ಭೀಮಣ್ಣ ನಂದೊಂದು ಐಡಿಯಾ. ಏನದು ಭೀಮಣ್ಣ? ನಿನಗಂತೂ ಮಕ್ಕಳಿಲ್ಲ ಮರಿ ಇಲ್ಲ, ಮುಂದೆ ಮಕ್ಕಳಾಗೋದು ಗ್ಯಾರಂಟಿ ಇಲ್ಲ. ಅಲ್ಲ, ನೀನ್ ಯಾಕೆ ಒಂದು ಮಗುನ ದತ್ತು ತಗೋಬಾರ್ದು? ಮಗುನ ಅವನ್ ಪಟ್ಟಕ್ಕೆ ಬರಷ್ಟರೊಳಗೆ ಚಟ್ಟಕ್ಕೆ ಹೋಗಿರ್ತಾನೆ. ಯಾರಾದ್ರೂ ಒಬ್ಬ ಹುಡುಗನ್ ತಗೊಂಡ್ರೆ ವಾರಸ್ದಾರನು ಆಗ್ತಾನೆ, ಹೋಟ್ಲ್ ಕೆಲ್ಸಕ್ಕೂ ಆಗ್ತಾನಪ್ಪ. ಆಹಾ, ಎಂತ ಸೂಪರ್ ಐಡಿಯಾ ಕೊಟ್ಟೆ ಗುರು. ಅದ್ ಸರಿ, ಈಗ ದತ್ ಯಾರನ್ ತಗೊಳ್ಳೋದು? ಅಯ್ಯ, ನಿನ್ನ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ್ರಂತೆ, ಹಂಗೆ ನಮ್ ಬಚನೆ ಇಲ್ವೇನೋ? ಒಳ್ಳೆ ಹುಡುಗ. ಹೌದು ರೀ, ನಮ್ ಪಾಪು ಇದ್ದಂಗೂ ಇರ್ತಾನೆ, ಹೋಟ್ಲು ಕೆಲ್ಸನೂ ಮಾಡ್ತಾನೆ. ಪಾಪು ಅಂತೆ ಪಾಪು ಬಿಟ್ಟೆ ನನಗೆ ಈಗ ತಾನ ಆಪು. ಹೋಗಿ ಅವಳಿಗೆ, ಐ ಹೋಗೆ ಒಳಗೆ, ಹೋಗಿ ಅವಳಿಗೆ. ಹೋಟ್ಲಿಗೆ ಬರೋದ ನಾಲ್ಕು ಜನ ಗಿರಾಕಿ, ಅವರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅಟ್ಟೆ ಪಾಪ. ನಮ್ ಸರೋಜನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕತೆ. ಅವಳು ಹೊಟ್ಟೆಗೆ ತಣ್ಣೀರ್ ಬಟ್ಟೆ. ಇನ್ನೊಂದ್ಸಾರಿ ನನ್ನ ಹೆಂಡತಿ ವಿಚಾರಕ್ಕೆ ಬರ್ಬೇಕು ನೀನು. ನನ್ನ ಮಗನೇ ರುಬ್ಬುನ್ ತರ ರುಬ್ಬಿ ನಿನ್ನ ಕೈಮಾ ಮಾಡಕ್ ಬಿಡ್ತೀನಿ. ಕೈಮಾ ಕೈಮಾ. ಏ ವೆಂಕಿ, ಬಾ ವೆಂಕಿ. ಯಾವಾಗ ಬಂದ್ಯಾ, ಹೇಗಿದ್ಯಾ? ಬಾ, ಸ್ವಲ್ಪ ತಿಂಡಿ ತಿಂದು ಕಾಫಿ ಕುಡಿಯುವಂತೆ. ಅದೆಲ್ಲ ಇರ್ಲಿ ಭೀಮಣ್ಣ, ನನ್ನ ರೂಮ್ ಬೀಗ ಹಾಕಿತ್ತು, ಫ್ರೆಂಡ್ಸ್ಗಳೆಲ್ಲ ಯಾರು ಕಾಣಿಸ್ತಾ ಇಲ್ಲ. ಅವ್ರ ರೂಮ್ ಖಾಲಿ ಮಾಡ್ಕೊಂಡು ಆವತ್ತೇ ಮೈಸೂರು ಹೊಂಟೋದ್ರು. ಹೌದಾ? ಮತ್ತೆ ಸ್ವಾತಿ? ಆ ವಿಷಯ ಏನಂತ ಹೇಳಿ, ತಾಯಿ ಮಗಳನ್ನಿಬ್ಬರನ್ನು ಆ ಗಜೇಂದ್ರ ಕಡೆಯವ್ರು ಬಲವಂತವಾಗಿ ಎಳ್ಕೊಂಟೋದ್ರು. ಆಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ವೆಂಕಿ. ಗಿರಿ, ನಾನು ವೆಂಕಿ ಕಣ. ವೆಂಕಿ, ಜೈಲಿಂದ ಯಾವಾಗ ಬಂದಿಯೋ, ಹೇಗಿದೆಯೋ ಅದೆಲ್ಲ ಆಮೇಲೆ ಹೇಳ್ತೀನಿ. ತಕ್ಷಣ ಬೆಂಗಳೂರಿಗೆ ಹೊರಡ್ಪ, ನಾನು ನಿನ್ನ ಹತ್ರ ತುಂಬ. ಹಲೋ ಹಲೋ ವೆಂಕಿ. ಹಲೋ,
ಸಂಗಾತಿ ಎಲ್ಲಿ ಎಲ್ಲಿ ಅಂತ ಹೇಳೋಕೆ ನಾನೇನು ಇಟ್ಕೊಂಡಿದ್ದೀನ ಇಲ್ಲ ಕಟ್ಕೊಂಡಿದ್ದೀನ ಯಾವ ಒಂದ್ ಜೊತೆ ಓಡೋದ್ಲ ಯಾರಿಗ್ ಗೊತ್ತು. ಸತ್ಯ ಹೇಳಿದ್ರೆ ಸಾವು ನಿನ್ನಿಂದ ತುಂಬಾ ದೂರ, ಸುಳ್ಳು ಹೇಳಿದ್ರೆ ಸಾವು ನಿನಗೆ ತುಂಬಾನೇ ಹತ್ರ. ಏನ್ ಧಮ್ಕಿನ? ಧಮ್ಕಿ ಕೊಡೋರು ಮೀಟ್ರ್ ಇಲ್ದೆ ಇರೋರು. ಹಾಲ್ ಕುಡಿದ ತುಟಿನೇ ಇನ್ನು ಒಣಗಿಲ್ಲ, ಹೋಗಿ ಒಣಸ ಮರಲೈ. ಅಣ್ಣ ಅಣ್ಣ ಅಂತ ಹಸುಗೂಸಿನ ತರ ಇದ್ದ ನನ್ ತಮ್ಮ ಅಂತವನ್ನೇ ಕೊಲೆ ಮಾಡ್ಬಿಟ್ಟಲ್ಲೋ. ಆಗ ನನ್ನ ಕಣ್ಣಲ್ಲಿ ಒಂದ್ ತೊಟ್ಟು ನೀರ್ ಬರ್ಲಿಲ್ಲ, ನೋವು ಬೆಂಕಿ ತರ ಸುಡ್ತಾ ಇತ್ತು. ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡೆ. ಯಾಕ್ ಗೊತ್ತಾ? ಯಾಕ್ ಗೊತ್ತಾ? ಮನಸ್ಸಿನ ಕಿಚ್ಚಿಗೆ ಕಣ್ಣೀರು ಸುರಿದ್ರೆ ಬೆಂಕಿ ಆರತ್ತೆ, ಅದ ಆರ್ಬಾರ್ದು. ಯಾವಾಗ್ಲೂ ಅಗ್ನಿ ಕುಂಡು ತರ ಉರಿತಾ ಇರ್ಬೇಕು, ಆಗ ಮಾತ್ರ ದುಶ್ಮನ್ಗಳ ನೆನಪು ನಮ್ಮನ್ನು ಸದಾ ಕಾಡ್ತಾ ಇರುತ್ತೆ. ನಿನಗಿರೋ ದ್ವೇಷದ ಕಿಚ್ಚು ಅಹಂಕಾರದ ಹುಚ್ಚು ಎರಡನ್ನು ಕೊಚ್ಕೊಂಡು ಹೋಗಿ ಬಂದಿರೋ ಸುನಾಮಿ ನಾನು. ನಿರ್ಣಾಮ ಆಗಕ್ಕೂ ಮುಂಚೆ ನಿಜ ಹೇಳು. ನಿಜ ಹೇಳ್ಬೇಕಾ? ಇವನು ಗಜ ಗಜೇಂದ್ರ, ತೊಳೆದ್ರೆ ಸಾಕು ಪಾತಾಳ ಸೇರ್ಕೊಂಡ್ಬಿಡ್ತೀಯ. ಗರ್ಜಿಸೋ ಸಿಂಹದ ಹತ್ರನೇ ಗಂಟ್ಲರ್ಕೊಂತಿಯಲ್ಲ. ನಿನ್ಗೆ ಉಸಿರು ಕೊಟ್ಟಿರೋದು ಆ ಬ್ರಹ್ಮ ಆದ್ರೆ ನಿನ್ ಹೆಸರು ಅಳಿಸೋ ಯಮ ನಾನೇ. ಏಯ್, ನೀನ್ ನಿಂತಿರೋ ನೆಲ ನಮ್ದು, ನಮ್ಮ ಏರಿಯಾಗೆ ಬಂದು ನಮ್ಗೆ ಅವಾನ. ಏಯ್, ಮುಂದೆ ಬಂದ್ರೆ ಅಡ್ಡಡ್ಡ ಸೀಳಿ ಮೂಟೆ ಕಟ್ಬಿಡ್ತೀವಿ ಅಷ್ಟೇ. ಏಯ್, ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ರೆ ಬಾಡಿಲಿರೋ ಸ್ಪೇರ್ಸ್ ಗಳೆಲ್ಲ ಸೇಫ್ ಆಗಿರ್ತವೆ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ ಮಾಡ್ತೀಯ? ಅರ್ಜೆಂಟ್ ಆಗಿ ಯಮುನ್ ಪಾದ ಸೇರ್ಬೇಕು ಅನ್ನೋರ್ಗೆ ಏನು ಮಾಡಕ್ ಆಗಲ್ಲ. ಬೇಗ ಕಟ್ಟು. ಹಾಮ್ಮ, ಪರಿಸ್ಥಿತಿ ಇಷ್ಟು ಹದಗೆಡುತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ನಾವು ಮನೆ ಎಲ್ಲಿಗೆ ಬದಲಾಯಿಸ್ತಾ ಇದೀವಿ ಅಂತ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ಗೊತ್ತಾಯ್ತಾ? ನಿನ್ ಫ್ರೆಂಡ್ಸ್ ಹತ್ರನೂ ಹೇಳ್ಬೇಡ. ರಾಮಣ್ಣಂಗೆ ಗಾಡಿ ತರಕ್ ಹೇಳಿದೀನಿ, ಅವ್ನು ಬಂದ್ ಕೂಡ್ಲೆ ಕತ್ಲಾಗಕ್ ಮುಂಚೆ ಹೊರಟ್ಬಿಡೋಣ. ನೋಡು, ರಾಮಣ್ಣ ಬಂದ ಅಂತ ಕಾಣುತ್ತೆ, ಬಾಗಿಲು ತೆಗಿ.
ನೀವು ನಮ್ಮನ್ನೆಲ್ಲೇ ಕರ್ಕೊಂಡು ಬಂದಿದ್ದೀರಾ? ಬಿಟ್ಬಿಡಿ ನಮ್ಮನ್ನ, ಬಿಟ್ರು. ಬಡ್ಕೋ, ಚೆನ್ನಾಗಿ ಬಡ್ಕೊಳೆ. ಈಗ ಬಡ್ಕೊಂಡು ಏನ್ ಪ್ರಯೋಜನ? ಅವತ್ ನನ್ನ ತಮ್ಮನ್ನು ಹೀಗೆ ಕೇಳ್ಕೊಂಡ, ಅವನು ಮಾತು ಕೇಳಿದ್ರೆ ನೀನು ನಿನ್ ಮಗಳು ಇಬ್ರು ರಾಣಿ ತರ ಇರ್ತಿದ್ರಿ. ಅಷ್ಟು ಸುಲಭವಾಗಿ ನನ್ ಕಣ್ ತಪ್ಸ್ ನೋಡೋಕಾಗಲ್ಲ. ನಿಮ್ಮನ್ ಸುಮ್ನೆ ಬಿಟ್ಬಿಟ್ರೆ ಸತ್ ಹೋಗಿರೋ ನನ್ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನಿನ್ನಿಂದ ನನ್ ತಮ್ಮ ಸತ್ತ, ಆದ್ರೂ ನಿನ್ನ ಸಾಯ್ಸಲ್ಲ. ನೀನು ಬದುಕಿದ್ರು ಸತ್ತಾಳ್ತಾರ ಇರ್ಬೇಕು. ಇಷ್ಟು ನನಗೆ ಗೊತ್ತಿರೋದು, ಮುಂದೇನಾಯ್ತು ಗೊತ್ತಿಲ್ಲ, ಸತ್ಯವಾಗ್ಲೂ ಗೊತ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಾನೇನೇನು ಮಾಡ್ಬೇಡ, ಏನು ಮಾಡ್ಬೇಡ, ಮಾಗಿದ ಹಣ್ಣು, ಅರಳಿತ್ತಾವ್ರೆ, ಈ ಸಂಜೆ ಮೋಡ, ಇವೆಲ್ಲ ಕೆಂಪಾಗಿವೆ. ನಿನ್ ಕೆನ್ನೆ ಮಾತ್ರ ಕೆಂಪಾಗಿಲ್ಲ, ಯಾಕೆ ಹೇಳು? ನಂಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತಿದೆ ಯಾಕೆ ಅಂದ್ರೆ, ಅದಕ್ಕೆ ನನ್ ಉಮ್ಮ ಸಿಕ್ಕಿಲ್ಲ. ಹೇಗಿದೆಯೋ? ಇಷ್ಟು ಮಾತ್ರ ಇದೀನೋ ನೀನು? ನಾನು ಅಷ್ಟೇ ಕಣು. ನೀನು ಅರೆಸ್ಟ್ ಆಗಿ ಹೋದ್ಮೇಲೆ ಗಜೇಂದ್ರನ್ ಕಡೆಯವರು ನಮ್ಮ ಹೊಡೆದು ಮನೆ ಖಾಲಿ ಮಾಡಿಸಿದ್ರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ನಿನ್ ಮೊಬೈಲ್ಗೆ ತುಂಬಾ ಸರ್ತಿ ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ನಿನ್ನ ಹುಡುಕೊಂಡು ಬೆಂಗಳೂರಿಗೂ ಬಂದೆ, ಪೊಲೀಸವ್ರನ್ನ ವಿಚಾರಿಸ್ದೆ. ಆದ್ರೆ ಅವ್ರು ನಿನ್ ಸುಳುವೆ ಬಿಟ್ಕೊಡ್ಲಿಲ್ಲ. ನನಗೆ ನಿಂದೇ ಚಿಂತೆ ಆಗೋಗಿತ್ತು. ನೀನ್ ಫೋನ್ ಮಾಡಿದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಆಫೀಸಿಗೆ ರಜಾ ಓಡೋಡ್ ಬಂದೆ ಕಣ. ಗಿರಿ, ಮಾಲ ಎಲ್ಲೋ? ಅವನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರು, ಅವನ್ಗೆ ಯಾರು ಕೆಲ್ಸ ಕೊಡ್ಲಿಲ್ವೋ. ಅದಿರ್ಲಿ, ನೀನ್ ಹೇಗೋ ಇಷ್ಟು ಬೇಗ ರಿಲೀಸ್ ಆಗಿ ಬಂದೆ? ರೇಪ್ ಅಟೆಂಪ್ಟ್ನ ತಡೆಯೋಕ್ಕೋಸ್ಕರ ಹೊಡೆದೆ ಅಂತ ವಿಚಾರಣೆಲಿ ಸಾಬೀತಾಯ್ತು. ಎಕ್ಸ್ಕ್ಯೂಸ್ ಮಾಡಿ ಬಿಟ್ಬಿಟ್ರು. ಹೌದಾ? ಒಳ್ಳೇದೇ ಆಯ್ತು. ಗಿರಿ, ಸ್ವಾತಿನೆಲ್ಲಾದ್ರೂ ನೋಡಿದ್ಯಾ?
ಇಲ್ಲ ಕಣ. ಎಲ್ಲಿದ್ದಾಳೋ ಹೆಂಗಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ ಕಣ. ಟೆನ್ಷನ್ ಮಾಡ್ಕೋಬೇಡ ಕಣ, ಇವತ್ತು ರೆಸ್ಟ್ ತಗೋ, ನಾಳೆಯಿಂದ ಹೊರಡಣ. ಸರಿ ಬಾ. ಸಫೇದ್ ಮಿಶ್ರಿ, ಪಂಜಾಬ್ ಮಿಶ್ರಿ, ಪೇಕ್ ಬಂದ್, ಪಕಡ್ ಬಂದ್, ತಾಲೀಮ್ ಖಾನ, ಬೀಜ ಬಂದ್, ನರಗಳ ದೌರ್ಬಲ್ಯ, ಮಕ್ಕಳಾಗದಿರುವಿಕೆ. ಹೇಳ್ತಮ್ಮ ನಿಂದೇನು ಸಮಸ್ಯೆ ಐತಿ? ಅದೇ ಸಮಯ ಕೊನೆದ ಹೇಳದ್ರಲ್ಲ. ನೋಡಪ್ಪ ತಮ್ಮ, ಲೈಂಗಿಕ ವಿಚಾರದಾಗ ಯಾವತ್ತೂ ಡಾಕ್ಟರ್ ಮುಂದೆ ಹೇಳಕ ನಾಚಿಕೆ ಪಡ್ಕೋಬಾರ್ದು. ಇದ್ದದ್ ಇದ್ದಂಗ ಖರೆ ಹೇಳ್ಬಿಡ್ಬೇಕು. ಏನ್ ಕೆಲವರು ನೋಡಾಕ ದೊಪ್ಪ ಕಾಣ್ತಾರ, ಗಟ್ಟು ಮುಟ್ಟಿಯಾಗೂ ಇರ್ತಾರ, ಆದ್ರ ವೀರ್ಯದಲ್ಲಿ ಅಣು ಇರುದಿಲ್ಲ. ಅಂತವ್ರು ಮಕ್ಕಳಾಗುದಿಲ್ಲ ಮಕ್ಕಳಾಗುದಿಲ್ಲ ಅಂತ ಮನೆ ಹಾಕೊಂಡು ಬಾಯಿ ಮಾಡ್ಕೊಂಡ್ರ ಮಕ್ಕಳಾಗ್ತಾವು. ಇಲ್ಲ, ನಮ್ಮ ಹತ್ರ ಬಂದ್ರ ಮಕ್ಕಳಾಗ್ತಾವು. ಏನ ನೋಡ್ತಮ್ಮ, ದಿನ ರಾತ್ರಿ ತಪ್ಪದೆ ಒಂದ್ ಗುಳಿಗೆ ತಗೊಂಡ್ ಮಲ್ಕೋಬೇಕು ನಾಲ್ಕು ವಾರ. ಆಯ್ತು ಸ್ವಾಮಿ, ಆಯ್ತು, ನಡಿ ಬರ್ತೀನಿ, ನಡಿ. ಇದೇನ್ ಸಮಸ್ಯೆ ತಮ್ಮ? ನಾನಿರೋದು ಅದಕ್ಕೆ ತಾನೇ. ತೆಗಿ 200 ರೂಪಾಯಿ. ಯಾಕೋ 200? ನೀನು ಸಮಸ್ಯೆ ಬಗೆಹರಿಬೇಕೋ ಬೇಡ? ಬಗೆಹರಿಬೇಕು. ನಿನಗೆ ಮಕ್ಕಳಾಗಬೇಕೋ ಬೇಡ? ಆಗಬೇಕು. ತೆಗಿ ಮತ್ತೆ 200. ನೋಡ್ತಮ್ಮ, ದಿನ ಈ ಗುಳಿಗೆ ಈ ಚೂರ್ಣ ಆಕಳ ಹರ ತಗೋಬೇಕು. ಆಲ್ಕೋಹಾಲ್ ಅಲ್ಲ ತಮ್ಮ, ದಿನ ಆಕಳ ಹಾಲಾಗಿ ತಗೊಂಡ್ರೆ ಬೆಡ್ಡು ಬೆಡ್ಡು. ಆಲ್ಕೋಹಾಲ್ ಆಗಿ ತಗೊಂಡ್ರೆ ಡೆಡ್ಡು ಡೆಡ್ಡು. ನಿನಗೆ ಯಾವ್ದಿಷ್ಟ ಆಯ್ತು ಅದ್ರಾಗ ತಗೋ. ಹೌದು, ನಾವು ಈ ಗುಳಿಗೆ ನುಂಗೋದ್ರಿಂದ ಮಕ್ಕಳಾಗುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಯಾಕಂದ್ರೆ ನೀವು ಟೂರಿಂಗ್ ಪ್ಯಾಕೇಜ್ನವ್ರು. ನೋಡ್ಪ ತಮ್ಮ, ನಮ್ ತಾತನ ಕೈಯಿಂದ 500 ಹೆಣ್ಮಕ್ಕಳಿಗೆ ಮಕ್ಕಳಾಗ್ಯಾವ, ನಮ್ಮಪ್ಪನ ಕೈಯಿಂದ 300 ಹೆಣ್ಮಕ್ಕಳಿಗೆ ಮಕ್ಕಳಾಗ್ಯಾವ, ನನ್ನ ಕೈಯಿಂದ 200 ಹೆಣ್ಮಕ್ಕಳಿಗೆ ಮಕ್ಕಳಾಗ್ಯಾವ. ಯಾಕೋ ತಮ್ಮ ಬಾಯಿ ಬಡ್ಕೊಂತಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ನಮ್ಮಿಂದ ಮಕ್ಕಳಾಗ್ಯಾವ ಅಂದ್ರ ನಾವ್ ಕೊಟ್ಟ ಔಷಧಿ ಪ್ರಭಾವದಿಂದ ಮಕ್ಕಳಾಗ್ಯಾವ. ನಮ್ಮ ಔಷಧಿಯಲ್ಲಿ ಅಷ್ಟು ಪಕ್ಕ ಖಾತ್ರಿ ಅದ? ಖಾತ್ರಿ ಅದ? ಪಕ್ಕ ಖಾತ್ರಿ. ನನಗೇನಾದ್ರೂ ಮಕ್ಕಳಾದ್ರೆ 200 ಜಾಗದಲ್ಲಿ 1000 ರೂಪಾಯಿ ಹೊಡಿತೀನಿ. ಮಕ್ಕಳಾಗ್ದೆ ಹೋದ್ರೆ? ಆಗದೆ ಇದ್ರೆ 10 ರೂಪಾಯಿ. 10 ರೂಪಾಯಿ ಸಾಮ್ರಾಣಿ ಹೋಗಿ ಹಾಕ್ಬಿಡ್ತೀನಿ. ಮಗ ಭಾರಿ ಬರಿಕೆ ಅದ ನೀವ. ನಮಸ್ಕಾರ ಸರ್. ನಮಸ್ಕಾರ, ಏನಾಗ್ಬೇಕಿತ್ತು ಸರ್? ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಯಾರ ಬಗ್ಗೆ? ಸ್ವಾತಿ ಅನ್ನೋ ಹುಡುಗಿ ಬಗ್ಗೆ ಸರ್. ಮಿಸ್ ಆಗಿ ಎಷ್ಟು ದಿನ ಆಯ್ತು? ಹೆಚ್ಚು ಕಮ್ಮಿ 1 ವರ್ಷ ಆಯ್ತು ಸರ್. 1 ವರ್ಷನ? ಮೊದ್ಲ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಸರ್? ನಮಗೆ ಗೊತ್ತಿರೋ ಕಡೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಕೊನೆ ನಿಮ್ಮ ಹತ್ರ ಬಂದಿದ್ದೀವಿ. ಸರಿ, ಕಂಪ್ಲೇಂಟ್ ಬರೆದು ಹುಡುಗಿ ಫೋಟೋ ಡೀಟೇಲ್ಸ್ ಕೊಡಿ, ಜೊತೆಗೆ ನಿಮ್ಮ ಫೋನ್ ನಂಬರ್ ಮೆನ್ಷನ್ ಮಾಡಿ. ಹೆಸರಿನವ್ರು ಇಲ್ಲಿ ಯಾರೂ ಇಲ್ಲ. ವಯಸ್ ಎಷ್ಟಂದ್ರಿ? 21 ವರ್ಷ ಮೇಡಮ್. ಅಂತವ್ರು ಯಾರಿಲ್ಲ. ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್. ಅವಳು ಸ್ವಲ್ಪ ಶಾರ್ಟ್ ಆಗಿದ್ದಾಳಲ್ವಾ? ಹೌದು ಮೇಡಮ್. ಆಕೆ ಸ್ವಲ್ಪ ದಪ್ಪಾಗಿ ಫೇರ್ ಆಗಿದ್ದಾಳಲ್ವಾ? ಸ್ಟ್ರೇಟ್ ಹೋಗಿ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ನಂಬರ್ 1. ಓಕೆ ಮೇಡಮ್. ಒಂದ್ ನಿಮಿಷ, ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಸ್ವಾತಿ,
ಈ ಸ್ಮಶಾನದಲ್ಲಿ ಎಂತೆಂತವ್ರು ನಾನು ನೋಡಿಲ್ಲ. ನಾನು ಏನಪ್ಪ ಕಲ್ಲರಿಸ್ಕೊಂಡು ಏನ್ ಬರ್ತಿದ್ದೀರಾ? ಅದು ಅಣ್ಣ, ನಾವು ಐ ಸಿ ಎಸ್ ಬ್ಯಾಂಕಿಂದ ಬಂದಿದ್ವಿ, ಪರ್ಸನಲ್ ಲೋನ್ ಬೇಕಂತ ಕೇಳಕ್ ಬಂದಿದ್ದೀವಿ ಅಣ್ಣ. ನಿಮ್ ಬಾಯಿ ಮಣ್ಣಾಗ ನನ್ ಜೋಡದಬಾಕು ಏನ್ ಬೇಕಾರ ಹೇಳಿರೋ. ಶಾಂತವಾಗಿರೋ ಪ್ರಶಾಂತವಾಗಿರೋ ಈ ಜಾಗದಲ್ಲೂ ಕಾಸು ಕರ್ಮಣಿ ಅಂತ ಬಂದಿದ್ರಲ್ಲ, ನಿಮ್ಗಿಲ್ಲಿ ಮೂಳೆ ಚಕ್ಲಾನೇ ಸಿಕ್ಕೋದು. ಹಾಗೇನಿಲ್ಲ, ಒಂದು ಕಾಲು ವರ್ಷದಿಂದ ಈಚೆಗೆ ಸತ್ತಿರೋದು ಲಿಸ್ಟ್ ಬೇಕಾಗಿತ್ತು. ಏನೋ ಒಂದು ಕಾಲು ವರ್ಷದಿಂದ ಸತ್ತಿರೋ ಲಿಸ್ಟ್ ಬೇಕಾ? ಹೌದೌದು. ಯಾಕೆ? ಅದು ಅದು ಆಗ್ಲೇ ತಾನೆ ಸುನಾಮಿ ಆಗಿದ್ದು. ಕಪಳಗೊಡಿತೀನಿ. ಅಯ್ಯಯ್ಯೋ ಮನುಷ್ಯನೇ ನೀನು, ನನ್ನೇ ಸತ್ತಿರೋ ಲಿಸ್ಟ್ ಸಿಗದೆ ಕಷ್ಟ. ಅಂಥದ್ರಲ್ಲಿ ಒಂದು ಕಾಲು ವರ್ಷದಿಂದ ಈಚೆಗೆ ಸತ್ತಿರೋರು ಲಿಸ್ಟ್ ಬೇಕಂತೆ? ಏಯ್, ನಾನು ಕುಡ್ತಿರೋದು ಇಳಿಯಕ್ ಮುಂಚೆ ನಿಜ ಕಲಚ್ಕೊಬಿಡಿ, ಇಲ್ಲಾರ ಕಚ್ಚಿ ಬಿಡ್ತಿದೆ. ಅಣ್ಣ, ಒಂದು ಹುಡುಗಿ ಬಗ್ಗೆ. ಎಲ್ಲವ್ವಾ, ನಿಮ್ ಮುಸುಡಿ ನೋಡ್ದಲ್ಲೇ ಅನ್ಕಂಡ್ರೆ ಏನ್ ಈ ವಯಸ್ಸಲ್ಲಿ ನೀವು ಅಪ್ಪ ಅಮ್ಮನ ನೋಡಕ್ ಬರ್ತೀರ? ಅಂತ ಒಳ್ಳೆ ಕೆಲಸ ಮಾಡದೇ ಇಲ್ಲ, ಲವರ್ ಅಧ್ಯಕ್ಷ ಫ್ಲವರ್ ಇಟ್ಕೊಂಡ್ ಬಂದ್ಬಿಡ್ತೀರ? ಮನುಷ್ಯ ಇದ್ದಾಗ ಮಾರಕ, ಸತ್ತ ಮೇಲೆ ಸ್ಮಾರಕ ಕಂಡ್ರಯ್ಯ. ಅಣ್ಣ ಸ್ವಲ್ಪ ಹೇಳಿದ್ರೆ ಹೆಲ್ಪ್ ಆಗ್ತಿತ್ತು. ಸುಮ್ನಲ್ಲ, ಸತ್ತವ್ರು ಸತ್ರು ನೆಮ್ಮದಿ ಆಗವ್ರೆ, ಬದುಕಿರೋರ್ನ ಚೆನ್ನಾಗಿ ನೋಡ್ಕೊಳ್ರು. ಇಲ್ಲೂ ಬಂದು ಯಾಕೆ ಎಲ್ರು ಪ್ರಾಣ ತಿಂತೀರ? ಹೋಗ್ರೋ ಹಳೆದೂರ ಹೋಗ್ರೋ. ಈಗ ಸಿಗುತ್ತಾ? ಕಾಂತಿ ಸಿಗುತ್ತೆ ಸಿಗುತ್ತೆ, ಯಾಕೆ ಸಿಗಲ್ಲ? ಎಡ ಬೇಕಾದ್ರೆ ಸಿಗುತ್ತೆ. ಬಳಿ ಕರೆಸಿದ ಬಳಿ ತೋರಿಸ್ತಿದೆ. ಏನ ಹೆಸರು? ಸ್ವಾತಿ. ಸ್ವಾತಿ ಗುರು, ಈ ಮನುಷ್ಯ ಬದುಕಿದಾಗ ಜಯನಗರದಲ್ಲಿ 35, ಸದಾಶಿವನಗರದಲ್ಲಿ 68 ಅಂತೆಲ್ಲ ಬಾಯಿ ಬಾಯಿ ಬಿಡ್ಕಂತದೆ. ಆದ್ರೆ ಸತ್ತ ಮೇಲೆ ನೋಡಪ್ಪ, ಇಲ್ಲೂ ಜಾಗ ವಿಶಾಲವಾಗಿ ಐತೆ. ಆದ್ರೆ ಸ್ಯಾಂಕ್ಷನ್ ಆಗದಷ್ಟು 6x3 ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಸ್ವಾತಿ 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 ಅಲ್ಲ ಸ್ವಾತಿ ಬಾ ನೋಡಿಯಪ್ಪ. ಸ್ವಾತಿ ಸಿಕ್ಬಿಟ್ಲು, ವಯಸ್ಸು 35. ಇಲ್ಲ ಸ್ವಾತಿ ಹೋಗಿ ಹಾಕೊಳ್ಳೆ. ಇಲ್ಲ ಸ್ವಾತಿ 60 ವರ್ಷ. ಸ್ವಾತಿ 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 15 ವರ್ಷ. ಅಣ್ಣ ನಿಮ್ ತಂದೆ ಏನಾದ್ರೂ KEB-ನಲ್ಲಿ ಕೆಲಸ ಮಾಡ್ತಿದ್ರ? ಯಾಕೆ ತಂದೆ? ಅವಾಗವಾಗ ಶಾಕ್ ಕೊಡ್ತಿದ್ದೀರಲ್ಲ ಅದಕ್ಕೆ. ನೀವು ಬೇಕಾಗಿರೋ ಲಿಸ್ಟ್ ಇಲ್ಲ, ಅವ್ರು ಬಂದಾಗ ತಿಳಿಸ್ತೀನಿ. ನೋಡ್ರಪ್ಪ, ಇಲ್ಲಿ ಸಿಗದೇ ಇರೋರು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಸತ್ತಿರೋರು ನುಡಿಕೊಂಡು ನೀವು ಯಾಕಪ್ಪ ಸಾಯ್ತೀರಾ? ಇದು ಬೆಂಗಳೂರಮ್ಮ, ಇಲ್ಲಿ ಯಾವಾಗ ಯಾರನ್ನ ಹೆಂಗ ಮೂಟಕ್ಕೆ ಕಟ್ತಾರೆ ಹೇಳಕ್ಕಾಗಲ್ಲ, ಗೊತ್ತಾ? ಜೀವಾ ಎಲ್ಲಿ ಹೋದೆ, ಕಣ್ಮುಂದೇ
ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಕಂಠಾಪುರದ ವೆಂಕಿ ಚಂಡು, ಬಹದ್ದೂರ್ ಗಂಡು. ಹಾಲು ಜೇನು ಒಂದಾದ ಹಾಗೆ ನನ್ನೇ. ಹೌದು, ಪದೇ ಪದೇ ನನ್ನ ದೊಣ್ಣೆ ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿ, ಈ ಮೆಣಸಿನ್ಕಾಯಿ ಅಂತ ಇದ್ರಿ. ಈಗ ನೋಡು, ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದ್ ಕಡೆ ಮೋಹ, ಇನ್ನೊಂದ್ ಕಡೆ ಮಮತೆ. ಮೋಹ ಮಮತೆಗಳ ನಡುವೆ ಚಿಂದಿಯಾಗೋ ಮನಸ್ಸುಗಳು, ಬೆಂದು ಬೂದಿಯಾಗೋ ದೇಹಗಳು. ಒಂದ್ ಕಡೆ ನಿತ್ಯ ಕತೆ, ಇನ್ನೊಂದು ಕಡೆ ಸತ್ಯ ಕತೆ. ಈಗ ನಮ್ಮನ್ನ ಕಾಡೋ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ತಲೆ ಕೆಟ್ಟೋಗಿದೆ. ಕುಡಿಯ, ನನಗ್ ಬೇಡ ಕಣೋ. ಒಂದ್ ಪೆಕ್ ಕುಡಿಯ ಪ್ಲೀಸ್ ಕಣೋ, ಬಲವಂತ ಮಾಡ್ಬೇಡ. ಯಾವನೋ ನೀನು, ಲೈ ನಿನ್ ಹಣೆಯಲ್ಲಿ ಅವಳು ಸಿಗ್ತಾಳೆ ಅಂತ ಬರ್ದಿದ್ರೆ ನಮ್ಮ ಅಪ್ರಾಣೆಗೂ ಸಿಗ್ತಾಳೆ. ಸಿಗ್ಲಿಲ್ಲ ಅಂದ್ರೆ ಸತ್ತೋಗ್ತೀಯ, ಸತ್ರೆ ಸಿಕ್ಬಿಡ್ತಾಳ. ಲವ್ ಲವ್ ಯೋಚನೆ ಮಾಡೋ ಅಲ್ವೋ, ಮೊನ್ನೆಯಿಂದ ನೀನೇ ನೋಡ್ತಾ ಇದ್ಯಾ. ಒಂದು ಜಾಗನೂ ಬಿಡದೆ ನಾಯಿ ತರ ಅಲ್ದು ಅಲ್ದು ಹುಡುಕಿದೀವಿ. ಅವಳೇನ್ ಬದುಕಿದಾಳೋ ಸತ್ತಿದಾಳೋ ಯಾರಿಗ್ ಗೊತ್ತು? ಇಲ್ಲ ಕಣ, ನನ್ ಮನ್ಸು ಹೇಳ್ತಿದೆ ಅವಳು ಬದುಕಿದಾಳೆ ಅಂತ. ಅಯ್ಯೋ ಹೋಗಲಪ್ಪ, ಯಾವ ಕಿತ್ತೋದ್ ನನ್ನ ಮಗ ಈ ಲವ್ ಅನ್ನೋದನ್ನ ಕಂಡಿಡ್ನೋ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಕೆರ ಕೆರ ತಗೊಂಡು ಹೊಡೆದು ಬಿಡ್ತೀನಿ. ಲೈ ನಿನಗೆ ಲವ್ ಮಾಡು ಅಂತ ಯಾವನ ಹೇಳಿದ್ದು? ಛತ್ರಿ ಮನಸ್ಸಿನ ಬಿತ್ರಿ ಹುಡುಗಿರ ಹಿಂದೆ ಬಿದ್ರೆ ಬುಗ್ರಿ ಬುಗ್ರಿ ತರ ಆಡಿಸ್ಬಿಡ್ತಾರೆ ಅಂತ ನಿನ್ಗೆ ಹೇಳಿರ್ಲಿಲ್ಲ? ಮನುಷ್ಯ ಕುಡ್ದಾಗ ನಿಜ ಹೇಳ್ತಾನೆ ಅಂತಾರೆ. ಈಗ ನಾನು ಕುಡ್ದಿದ್ದೀನಿ, ಈ ಎಣ್ಣೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಇದುವರೆಗೂ ಸರಿ ಹಿಡ್ಕೊಂಡೋದವ್ರು ಯಾರು ಸ್ವರ್ಗ ಸೇರಿಲ್ಲ, ಸುಡ್ಗಾಡೆ ಸೇರಿದ್ದು. ಏಯ್ ಮುಖ ನೋಡಿ ಮಣೆ ಹಾಕೋ ಮಿಟಿಕ್ಲಾಡಿರಿಂದನೇ ಕಣೋ ಕ್ರೈಮ್ ಅನ್ನೋದು ಹುಟ್ಕೊಂಡಿದ್ದು. ದಿನ ರಾತ್ರಿ ಆದ್ರೆ ಟಿವಿಲಿ, ಲವ್ ಮಾಡಿದ್ರೆ ಲವ್ ಸ್ಟೋರಿ, ಕೈ ಕೊಟ್ರೆ ಕ್ರೈಮ್ ಸ್ಟೋರಿ ಅಂತ ಗಂಟ್ಲ ಹರ್ಕೊಂಡ್ರು ನೀವು ಕೇಳಿಸ್ಕೊಳ್ಳಲ್ಲ. ಆ ಕಡೆ ನೋಡೋದು ಇಲ್ಲ, ಅದೇ ರೋಡಲ್ಲಿ ಯಾರಾದ್ರೂ ಒಬ್ಳು ಅಂತ ನಕ್ರೆ ಸಾಕು, ಅವಳಿಂದ ನಾಯಿ ನಾಯಿ ತರ ಹೋಗ್ಬಿಡ್ತೀರಾ. ಏಯ್ ಯಾಕೋ ಯಾಕೋ ನೀವು ಸತ್ತು ನಮ್ಮನ್ನು ಸಾಯಿಸ್ತೀರಾ? ಏಯ್ ಬಿಟ್ಟಾಕೋ ಬಿಟ್ಟಾಕೋ, ಅವಳು ಸತ್ತೋದ್ಲು ಅನ್ಕೋ ಅಷ್ಟೇ. ಏಯ್ ಏಯ್ ಲೇಕಿ, ಅಯ್ಯೋ ಅಯ್ಯೋ ಲೇ ಸಾಕು. ಆ
ಸುಶ್ಮಿತಾಗಿಂತ ಸುಂದರ ಸುಂದ
ಸ್ವಾತಿ ಏನಾಯ್ತು? ನೀನು ಹೇಗಿಲ್ಲಿಗೆ ಬಂದೆ? ಅಳ್ಬೇಡ ಸ್ವಾತಿ, ಹೇಳು ಹೇಳು ಸ್ವಾತಿ, ಪ್ಲೀಸ್ ಏನಾಯ್ತು ಅಂತ ಹೇಳು. ಹೇಳದೆ ಇದ್ರೆ ನನ್ನ ನಾಣೆ. ಹಲೋ ಮೇಡಮ್. ಸೀನಣ್ಣ ಗಜೇಂದ್ರ ನನ್ನನ್ನು ಹಾಳು ಮಾಡಿ ರೈಲ್ವೆ ಟ್ರ್ಯಾಕ್ ಹತ್ರ ಬಿಸಾಕ್ ಹೋದ. ಇದ್ದಿಂದ ದೂರ ಏನಾದೆ ಹೇಗೆ ಆತ್ಮನೆ? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಯಾರ ನಮ್ಮ ಕಡೆಯವ್ರು ಉಲ್ಟೈಟ್ ಮುಳ್ಕೊಂಡ್ಬಿಟ್ಟಿದಾರೆ ಅಂತ ಕಾಣತ್ತೆ. ಓಯ್ ಓ, ಹೋಗಿ ಆರಿಸ್ಕೊಂಡ್ಬಿಟ್ಟಿದ್ದಾರೆ. ಓ ಓ, ಇನ್ನು ಬಂಗಾರದ ಬಟ್ಟೆ ಇಡೋ ಕೋಳಿ ಐನಾಟಿ ಕಸುಬು ದಾರಂಗ್ ಸಿಕ್ಕಿದ್ರೆ ಕೈ ತುಂಬ ಸಂಪಾದ್ಲ. ಅಲ್ಲಿದ್ದಾಳೆ ಒಬ್ಳು, ಇನ್ನೊಬ್ಳು ಕರ್ಕೊಂಡೋಗಿ ಕರ್ಕೊಂಡು. ಆಯ್ತ ಹೋಗಿ, ಕರ ಹತ್ರ ಹೋಗಿ. ಮೊದ್ಲು ಈ ಜ್ಯೂಸ್ ಕುಡಿ, ಮಾತ್ರೆ ತಗೋ, ಸ್ವಲ್ಪ ಸುಧಾರಿಸ್ಕೋ, ಆಮೇಲೆ ನಾನೇ ನಿಮ್ಮ ತಾಯಿ ಹತ್ರ ಕಳಿಸ್ಕೊಡ್ತೀನಿ, ಸರಿನಾ? ಮಾತ್ರೆ ತಗೋ. ಭಯ ಪಡ್ಬೇಡ, ನಿನ್ಗಿಲ್ಲಿ ಯಾವ ತೊಂದ್ರೇನೂ ಆಗಲ್ಲ, ಇದು ನಿನ್ ಮನೇನೆ ಅಂತ ತಿಳ್ಕೊ. ನಾನ್ ಹೇಳ್ದ ಕೇಳಿದ್ರೆ ನೀನ್ ಈ ಮನೆಗೆ ಮಹಾರಾಣಿ, ಮಹಾರಾಣಿ ತರ ಮೆರೆದು ಸುಖ ಪಡಿಬಹುದು. ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಅಂತವಳಲ್ಲ, ನಾನು ನನ್ನ ತಾಯಿ ನೋಡ್ಬೇಕು. ಕುಮಾರ್ ಅಕ್ಕ, ಇವತ್ತೇ ಕೊನೆ, ನಾಳೆಯಿಂದ ಅವಳು ನಾವ್ ಹೇಳ್ದ ಕೇಳ್ಬೇಕು, ಇಲ್ಲಾಂದ್ರೆ ಗೊತ್ತಿದೆಯಲ್ಲ ನಮ್ ಹಳೆ ಟ್ರೀಟ್ಮೆಂಟ್. ಗೊತ್ತಕ್ಕ. Thank you.
ನಾನಿದ್ದೀನಿ, ಸಮಾಧಾನ ಮಾಡ್ಕೋ ಸ್ವಾತಿ. ಯಾವನ ಅವನು ನನ್ನ ಅಡ್ಡಕ್ಕೆ ಬಂದು ನನ್ನ ಹತ್ರನೇ ನಕಲ ತೋರಿಸೋ ಗಂಡ್ಸು? ನನ್ ಮಗನೇ ಅಡ್ಡಡ್ಡಕ್ಕೆ ಸೀಳಿ ಹೂತಾಕ್ಸ್ಬಿಡ್ತೀನಿ ಹುಷಾರ್. ನಿನ್ನಂಥವ್ನ ಎಷ್ಟು ಜನ ನೋಡಿದಾಳೆ ಈ ಪಾರ್ವತಿ ಅವಳ ಸರ್ವಿಸ್ ಅಲ್ಲಿ. ನೋಡಿ ಮೇಡಮ್, ನಾವಿಬ್ರು ತುಂಬಾನೇ ಪ್ರೀತಿ ಮಾಡ್ತಿದ್ದೀವಿ. ಇವಳು ಗೊತ್ತಿಲ್ಲದೇನೆ ಯಾರೋ ಇಲ್ಲಿ ಕರ್ಕೊ ಬಂದ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಾವು ಹೋಗ್ತೀವಿ. ಏಯ್ ಬಚ್ಚಾ, ಕಳ್ಳ ಕಳ್ತನನ ಬಿಡಲ್ಲ, ರೌಡಿ ಮಚ್ಚನ್ನ ಬಿಡಲ್ಲ. ಅದೇ ತರ ಈ ದಂಧೆಗಿಳಿದಿರೋ ಯಾರು ಇದನ್ನ ಬಿಡಲ್ಲ. ಹಾಗೇನಾದ್ರೂ ನೀನ್ ಬಿಡಿಸಕ್ ಬಂದ್ರೆ ನಾವ್ ನಿನ್ನ ಉಳ್ತಲ್ಲ. ನನ್ನ ಲೈಫಲ್ಲಿ ಇವಳು ಸಿಗದೇ ಇಲ್ಲ ಅನ್ಕೊಂಡಿದ್ದೆ, ನನ್ನ ಅದೃಷ್ಟ ಸಿಕ್ಕಿದಾಳೆ. ಯಾವುದೇ ಕಾರಣಕ್ಕೂ ಇವಳನ್ನ ಕೈ ಬಿಡೋ ಮಾತೇ ಇಲ್ಲ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಅಡ್ಡ ಬರಲ್ಲ, ಸೋಬಾನ ಪದ ಆಡಿ ಅನಮೋನ ಕಳಿಸ್ಕೊಡ್ತೀವಿ. ಏನ್ ದೊಡ್ಡ ಮಜನು ಇವನು? ಏಯ್, ದಂಧೆಗೆ ಹಾಕಿದ ಬಂಡವಾಳ ನಿಮ್ಮಪ್ಪ ಕೊಡ್ತಾನೇನೋ? ಥೂ ನಿಮ್ ಜನ್ಮಕ್ಕೆ, ಗಂಡಸ್ತನ ಇಲ್ದಿರೋ ಶಂಡನ ಮಕ್ಕಳು ಮಾಡೋ ಕೆಲ್ಸ ಇದು. ಅಮಾಯಕ ಹೆಣ್ಮಕ್ಳು ತಲೆ ಹಿಡಿದು ಬದುಕೋದಕ್ಕಿಂತ ಸಾಯದೆ ವಾಸಿ. ಏಯ್, ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಬೇಕು ಅನ್ನೋದನ್ನ ಬೆಂಕಿ ಮಧ್ಯ ಇದ್ರೂ ಪಡೆದೇ ಪಡಿತಾನೆ ಈ ಬೆಂಕಿ. ಹಠ ತೋರಿಸಿ ಹಾಳಾಗ್ ಬಿಡುವ ನನ್ ಮಗನೇ, ಈ ಮಾಟ ಮಾಡೋ ಮಾರಮ್ಮನ ಹತ್ರ ಆಟ ತೋರ್ಸಕ್ ಬಂದ್ರೆ ಚಟ್ಟ ಚಟ್ಟ ಕಟ್ಟಿಸ್ಬಿಡ್ತೀನಿ ಹುಷಾರ್. ಕಾಯೋ ದೇವ್ರಿಗೆ ಹೂವಿನ ಪೂಜೆ, ಕೆಟ್ಟ ಪಿಶಾಚಿಗೆ ಕೇರದಿಂದ ಪೂಜೆ. ಕೈ ಎತ್ತಿದ್ರ ಕಳೆದೋಗ್ತೀಯ, ಮರ್ಯಾದೆಗ್ ದಾರಿ ಬಿಡು. ಈ ಪಾರ್ವತಿ ಹತ್ರ ಪವರ್ ತೋರ್ಸೋಕ್ ಬಂದ ಪಂಟ್ರೆಲ್ಲ ಪರದೇಶಿಗಳಾಗ್ಬಿಟ್ರು. ಹೆಣ್ಣು ಬಾವಿಲಿರೋ ನೀರಾಗ್ಬೇಕೆ ಹೊರ್ತು ಬಾಯಿ ಬಿಡೋ ಸಮುದ್ರ ಆಗ್ಬಾರ್ದು. ಒಂದೇ ಸಾರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಮೇಡಮ್, ದಯವಿಟ್ಟು ನಮ್ಮನ್ ಬದುಕೋದಕ್ ಬಿಡಿ. ನಿಮ್ ಕಾಲಕ್ಕೆ ಬೀಳ್ತೀನಿ ಪ್ಲೀಸ್. ಏಯ್ ಚಾಂದಿನಿ, ಸೆಂಟಿಮೆಂಟು ಅನ್ನೋ ಸೆಂಟಿನ ವಾಸನೆ ಒಂದು ಗಂಟೆ ಮಾತ್ರ ಇರತ್ತೆ ಕಣೆ, ಆಮೇಲೆ ಬೆವರಿನ ದುರ್ನಾತ ಹೊಡಿದೆ ಬಿಡಲ್ಲ. ಅಕ್ಕ ಹೇಳಿದ ಅರ್ಥ ಆಯ್ತೇನೆ, ಕೊಳಿತೋದ ಹಣ್ಣಿಗೂ ಕೆಟ್ಟೋದ ಹೆಣ್ಣಿಗೂ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ತಿಳಿದು.
ಒಡನಾಡಿ ಸೇವಾ ಸಂಸ್ಥೆನಾ? ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರೋದು ಯಾವ ಮಂತ್ರಿ ಮಹಾಶಯರ ಮನೆಯೂ ಅಲ್ಲ, ಸಿನಿಮಾ ಸೂಪರ್ ಸ್ಟಾರ್ ನ ಬಂಗಲೆನೂ ಅಲ್ಲ. ಇದು ಪಾರ್ವತಿ ಎನ್ನುವ ಪ್ರಭಾವಿ ಮಹಿಳೆ ಹಾಗೂ ಅವಳ ತಮ್ಮ ಕುಮಾರ್ ಎನ್ನುವರು ನಗರದಲ್ಲಿ ರಾಜ ರೋಷವಾಗಿ ನಡೆಸುತ್ತಿದ್ದ ಹೈಟೆಕ್ ವೇಶ್ಯಾವಾಟಿಕೆಯ ತಾಣ. ಸ್ವಾತಿ ಎನ್ನುವ ಹೆಣ್ಣುಮಗಳಲ್ಲದೆ ಅನೇಕ ಅಮಾಯಕ ಹೆಣ್ಣುಮಕ್ಕಳು ಈ ನರಕದಲ್ಲಿ ಸಿಕ್ಕಿ ನಲುಗಿ ಹೋಗಿದ್ದಾರೆ. ಇನ್ನು ಅದೆಷ್ಟು ಹೆಣ್ಣುಮಕ್ಕಳು ಇವರ ಹಣದಾಸೆಗೆ ಬಲಿಯಾಗ್ತಿದ್ರೋ ಗೊತ್ತಿಲ್ಲ. ಇದರ ಪೂರ್ಣ ಮಾಹಿತಿ ಪಡೆದುಕೊಂಡು ಖಚಿತಪಡಿಸಿಕೊಂಡ ನಗರದ ಒಡನಾಡಿ ಸೇವಾ ಸಂಸ್ಥೆಯವರು ಪೊಲೀಸರ ನೆರವಿನೊಂದಿಗೆ ಇಲ್ಲಿ ದಾಳಿ ನಡೆಸಿದ್ದಾರೆ. ಒಡನಾಡಿ ಸಂಸ್ಥೆಯ ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಒಬ್ಬೊಬ್ರು ಬೆಂಡೆತ್ತಿ ನೀವು ಹತ್ರ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನ್ ಸರ್. ಸೈನ್ ಹಾಕ್ಬೇಕಾದ್ರೆ ಸೈನ್ ಹಾಕ್ಬೇಕಾ? ಬನ್ನಿ ಸರ್, ಅದಕ್ಕೆಲ್ಲ ಹೆದರಲ್ಲ. ಮೊದ್ಲು ನೀವ್ ಹತ್ತಿ ಸರ್. ವೆಂಕಿ, ನಾನ್ ನಾಯಿ ಮುಟ್ಟಿದ್ ಮಡಿಕೆ ಆಗಿದ್ದೀನಿ. ನಿನ್ ಪ್ರೀತಿಗೆ ಯೋಗ್ಯಳಲ್ಲ ಅನ್ನೋ ಅಪರಾಧಿ ಭಾವನೆ ನನ್ನನ್ನು ಕಾಡ್ತಾ ಇದೆ. ನೋಡು ಸ್ವಾತಿ, ನೀನಾಗಿ ನಿನ್ ಇಷ್ಟಪಟ್ಟು ಇಲ್ಲಿಗೆ ಬಂದಿಲ್ಲ. ಈ ಕೆಟ್ಟ ಸಮಾಜ ನಿನ್ನ ಈ ನರಕಕ್ಕೆ ತಳ್ಳಿದೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಸ್ವಾತಿ. ಆದ್ರೂ ನನ್ ಮನ್ಸಿ ಯಾಕೋ ಒಪ್ತಾ ಇಲ್ಲ. ಸ್ವಾತಿ, ಪ್ರೀತಿಸೋರಿಗೆ ಮುಖ್ಯವಾಗಿ ಬೇಕಾಗಿರೋದು ಮನ್ಸೆ ಹೊರತು ದೇಹ ಅಲ್ಲ. ಎರಡು ಮನಸ್ಸುಗಳು ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಅದೇ ನಿಜವಾದ ಪ್ರೀತಿ. ಸ್ವಾತಿ, ಐ ಲವ್ ಯು.